ಕನ್ನಡದಲೋಕದ ಎಲ್ಲ ಕನಸುಗಾರರಿಗೂ ಗುರುದೇವ ಐಎಎಸ್ ಕೆಎಸ್ ಅಕಾಡೆಮಿ ಧಾರವಾಡಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಸಂತೋಷ ಎಲ್. ಇವತ್ತಿನ ದಿನ ಪಿ ಎಸ್ ಐ ಯಶಸ್ಸಿನ ಸೂತ್ರವನ್ನು ಕುರಿತು ಗುರುದೇವ ಅಕಾಡೆಮಿಯಲ್ಲಿ ನಿಮ್ಮ ಜೊತೆ ನಾನು ಮಾತಾಡ್ತಾ ಇದ್ದೇನೆ. ಇನ್ನೂ ಯಾರಾದರೂ ಗುರುದೇವ ಐಎಎಸ್ ಕೆಎಸ್ ಅಕಾಡೆಮಿಯನ್ನು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಂದು ಈಗ 300 ಪಿ ಎಸ್ ಐ ಒಳಗೆ ರಾಜ್ಯಕ್ಕೆ 65ನೇ ರ್ಯಾಂಕಿನೊಂದಿಗೆ ಪಿ ಎಸ್ ಐಯಲ್ಲಿ ಸೆಲೆಕ್ಷನ್ ಕೂಡ ಆಗಿದ್ದೀನಿ. ಇದರ ಕುರಿತಾಗಿ ಹೇಗೆ ನಾವು ಯಶಸ್ಸನ್ನು ಸಾಧಿಸಬಹುದು, ಪಿ ಎಸ್ ಐ ಎಕ್ಸಾಮ್ ಫಸ್ಟ್ ಪೇಪರ್ ತುಂಬ ಜನ ನಾವು ಟಫ್ ಅಂತ ಭಾವಿಸಿದ್ದೀವಿ, ಇವತ್ತಿನ ದಿನ ಪಿ ಎಸ್ ಐ ಒಳಗೆ ಪಿ ಎಸ್ ಐ ಪ್ರಬಂಧದ ಕುರಿತು ನಿಮಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೇನೆ. ಅಂದರೆ ಈ ಒಂದು ವಿಡಿಯೋದೊಳಗೆ ನಿಮಗೆ ಪ್ರಬಂಧದ ಕುರಿತು ಮಾಹಿತಿಯನ್ನು ನೀಡ್ತಾ ಹೋಗ್ತೇನೆ. ನಿಮ್ಮ ಇನ್ನೂ ಯಾರಾದರೂ ನಮ್ಮ ಗುರುದೇವ ಐಎಎಸ್ ಕೆಎಸ್ ಅಕಾಡೆಮಿ ಧಾರವಾಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಗುರುದೇವ ಐಎಎಸ್ ಕೆಎಸ್ ಅಕಾಡೆಮಿ ಮೊಬೈಲ್ ಆ್ಯಪ್ ಕೂಡ ನಿಮಗೆ ಲಭ್ಯ ಇರುತ್ತೆ. ಇಲ್ಲಿ ಅತ್ಯುತ್ತಮವಾದಂಥ ಕರೆಂಟ್ ಅಫೇರ್ಸು ಮತ್ತು ಟೆಸ್ಟ್ ಸೀರೀಸ್ಗಳು, ಜಾಬ್ ನೋಟಿಫಿಕೇಷನು, ಮ್ಯಾಗ್ಝಿನ್ಗಳು ತುಂಬ ಲಭ್ಯ ಇರ್ತವೆ. ಅದರ ಜೊತೆಗೆ ನಮ್ಮ ಟೆಲಿಗ್ರಾಮ್ ಲಿಂಕನ್ನು ಮತ್ತು ನಮ್ಮ ಏನು ಇನ್ಸ್ಟಾಗ್ರಾಮ್ ಲಿಂಕನ್ನು, ಫೇಸ್ಬುಕ್ ಪೇಜ್ನ ಲಿಂಕನ್ನು ನಾವು ಡಿಸ್ಕ್ರಿಪ್ಷನ್ನಲ್ಲಿ ನೀಡಿದ್ದೀವಿ. ಯಾರಾದರೂ ಅಲ್ಲಿ ಜಾಯ್ನ್ ಆಗ್ಬೋದು, ಹಲವಾರು ಮಾಹಿತಿಯನ್ನು ನೀವು ಪಡ್ಕೊಳ್ತಾ ಹೋಗ್ತೀರಾ. ಮತ್ತು ಆ್ಯಪ್ ತುಂಬ ಉಪಯುಕ್ತವಾಗಿರ್ತಕ್ಕಂಥದ್ದು, ಹಲವಾರು ವಿಡಿಯೋಗಳು ಕೂಡ ಇಲ್ಲಿ ನಿಮಗೆ ಸಿಗ್ತಾ ಹೋಗ್ತವೆ. ಅದರ ಮಾಹಿತಿಯನ್ನು ನೀವು ಪಡ್ಕೋಬೋದು. ಡಿಸ್ಕ್ರಿಪ್ಷನ್ನಲ್ಲಿ ನಾವು ಲಿಂಕನ್ನು ನೀಡಿದ್ದೀವಿ, ಅದರ ಮೂಲಕ ನೀವು ಡೌನ್ಲೋಡ್ ಮಾಡ್ಕೊಂಡು ಮಾಹಿತಿಯನ್ನು ಪಡ್ಕೋಬೋದು ಅಂತಕ್ಕಂಥದ್ದು. ನೆಕ್ಸ್ಟ್ ಸ್ನೇಹಿತರೆ, ಹಾಗಾದರೆ ಪಿ ಎಸ್ ಐ ಲಿಖಿತ ಪರೀಕ್ಷೆ ಹೇಗಿರುತ್ತೆ, ಹೇಗೆ ಸಿದ್ಧತೆಯನ್ನು ಮಾಡ್ಕೋಬೋದು, ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಲಿಖಿತ ಪರೀಕ್ಷೆ ಅಂತಕ್ಕಂಥದ್ದು ಹೇಗಿರುತ್ತೆ, ಫಸ್ಟ್ ಪೇಪರ್ ಹೇಗಿರುತ್ತೆ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಪೇಪರ್ ಸೆಕೆಂಡ್ ಒಳಗೆ ಒಳ್ಳೆ ಸ್ಕೋರ್ ಮಾಡ್ತಿದ್ದೀವಿ ಸರ್, ನಮಗೆ ಫಸ್ಟ್ ಪೇಪರಲ್ಲಿ ತುಂಬ ಸಮಸ್ಯೆ ಆಗ್ತಿದೆ ಅಂತೇಳಿ ತುಂಬ ಜನ ನನಗೆ ಕಾಲ್ ಮಾಡಿ ಹೇಳ್ತಾ ಇದ್ದೀರಾ. ನಾನು ಪಿ ಎಸ್ ಐ ಆದಮೇಲೂ ಕೂಡ ಇದ್ರ ಬಗ್ಗೆ ತುಂಬ ವಿಡಿಯೋಗಳನ್ನು ಮಾಡಿರಿ ಅಂತ ಹೇಳಿ ಹೇಳ್ತಾ ಇದ್ರಿ. ನಮ್ಗೆ ಒಳ್ಳೆ ಪ್ಲಾಟ್ಫಾರ್ಮಲ್ಲಿ ಮಾಡಬೇಕು ಅಂತೇಳಿ ಕಾಯ್ತಾ ಇದ್ದೆ. ಸೊ ಗುರುದೇವ ಐಎಎಸ್ ಕೆಎಸ್ ಅಕಾಡೆಮಿ ಒಳಗೆ ಇವತ್ತಿನ ದಿನ ನಿಮಗೆ ಪಿ ಎಸ್ ಐ ಪೇಪರ್ ಫಸ್ಟ್ಗೆ ಸಿದ್ಧತೆ ಹೇಗಿರಬೇಕು ಅನ್ನೋದನ್ನು ನಾನು ತಿಳಿಸ್ತಾ ಹೋಗ್ತೀನಿ. ನಮಗೆ ಗೊತ್ತಿರೋ ಹಾಗೆ ಸ್ನೇಹಿತರೆ, ಇದಕ್ಕೆ ಸಮಯ ಎಷ್ಟಿರುತ್ತೆ ಅಂದರೆ 90 ನಿಮಿಷ ಸಮಯ ಇರುತ್ತೆ ಅಂತಕ್ಕಂಥ 90 ನಿಮಿಷ ಸಮಯ, 1.5 ಗಂಟೆಯನ್ನ ಸಮಯವನ್ನು ನಿಗದಿ ಮಾಡಿರ್ತಾರೆ. 50 ಅಂಕಗಳಿಗೆ ಇರ್ತಕ್ಕಂಥ ಪೇಪರ್ ಇದು, ಟೋಟಲ್ 50 ಅಂಕಗಳಿಗೆ ಇರ್ತಕ್ಕಂಥ ಪೇಪರು. ಅದರಲ್ಲಿ 20 ಅಂಕಗಳಿಗೆ ಪ್ರಬಂಧವನ್ನು ಕೊಟ್ಟಿರ್ತಾರೆ, 10 ಅಂಕಗಳಿಗೆ ಭಾಷಾಂತರ, ಇಂಗ್ಲೀಷ್ ಟು ಕನ್ನಡ ಭಾಷಾಂತರ ಇರುತ್ತೆ, ಕನ್ನಡ ಟು ಇಂಗ್ಲೀಷ್ ಭಾಷಾಂತರ 10 ಅಂಕಗಳಿಗೆ ಇರುತ್ತೆ, ಮತ್ತು ಪ್ರಿಸೈಸ್ ಬರಹ, ಸಾರಾಂಶ ಬರಹ 10 ಅಂಕಗಳಿಗೆ ನೀಡಿರ್ತಾರೆ. ಟೋಟಲ್ 50 ಅಂಕಗಳ ಪೇಪರ್, ಎಷ್ಟು ಅಂಕಗಳಿಗೆ ಈ ಪೇಪರ್ ಇರುತ್ತೆ ಅನ್ನೋದು ನಮಗೆ ಕ್ಲಾರಿಟಿ ಇರಬೇಕು ಯಾವಾಗಲೂ ನಾವು ರೆಡಿ ಆಗಬೇಕಾದ್ರೆ. ತುಂಬ ಜನಕ್ಕೆ ಇವತ್ತಿಗೂ ಗೊಂದಲ ಇದೆ ಎಷ್ಟು ಗಂಟೆ ಇರುತ್ತೆ ಅಂತೇಳಿ. ಇದು 1.5 ಗಂಟೆ ಇರತಕ್ಕಂಥ ಪೇಪರು, 90 ನಿಮಿಷದ ಪೇಪರು. ಯಾವಾಗಲೂ ಸಮಯವನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕಾಗುತ್ತೆ. ಪ್ರಬಂಧಕ್ಕೆ ಎಷ್ಟು ಸಮಯ ಇಟ್ಕೊಳ್ಬೇಕು, ಕನ್ನಡ ಟು ಇಂಗ್ಲೀಷ್ಗೆ ಮತ್ತು ಇಂಗ್ಲೀಷ್ ಟು ಕನ್ನಡಕ್ಕೆ ಹೇಗೆ ಸಮಯವನ್ನು ನಿಗದಿ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಬ್ಯೂಟಿಫುಲ್ ಆದಂಥ ಪೇಪರ್ ಇದು, ತುಂಬ ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ನಂದು 38.5 ಸ್ಕೋರ್ ಆಗಿದೆ, ದ ಗುಡ್ ಸ್ಕೋರ್, ನಮ್ಮ ಬ್ಯಾಚ್ನಲ್ಲಿ ಗುಡ್ ಸ್ಕೋರ್ ಆಗಿರ್ತಕ್ಕಂಥದ್ದು. ಸೊ ಅದಕ್ಕೋಸ್ಕರ ಆಮೇಲೆ ಹಲವಾರು ಅಕಾಡೆಮಿಗಳಲ್ಲಿ ಈ ಏನೋ ವಿಷಯವನ್ನು ನಾನು ಟೀಚ್ ಮಾಡೋದ್ರಿಂದ, ಧಾರವಾಡ, ಬೆಂಗಳೂರು ಹಲವಾರು ಅಕಾಡೆಮಿಗಳಲ್ಲಿ ಇದನ್ನು ಟೀಚ್ ಮಾಡೋದ್ರಿಂದ ತುಂಬ ಸುಲಭವಾಗಿ ಸಿಂಪಲಾಗಿ ಹೇಳ್ತಾ ಹೋಗ್ತೇನೆ ಹೇಗೆ ನೀವು ರೆಡಿ ಆಗಬೇಕು ಅಂತಕ್ಕಂಥದ್ದು. ಈ ಪೇಪರ್ಗೆ ತುಂಬ ಅಂದರೆ ತುಂಬ ಪ್ರಾಕ್ಟೀಸ್ ಮಾಡಿ ರೆಡಿ ಆಗಬೇಕಾಗುತ್ತೆ. ಇದು ಪುಸ್ತಕದ ವಿದ್ಯೆ ಅಲ್ಲ, ಮಸ್ತಕದ ವಿದ್ಯೆ. ಪುಸ್ತಕದ ವಿದ್ಯೆಗಿಂತ ಮಸ್ತಕದ ವಿದ್ಯೆ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮಸ್ತಾಗಿ ರೆಡಿ ಆಗಬೇಕಾಗುತ್ತೆ, ತುಂಬ ಪ್ರಾಕ್ಟೀಸ್ 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 ಮಾಡಬೇಕಾಗುತ್ತೆ. ಸೊ ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದಕ್ಕೆ ಒಂದಿಷ್ಟು ಹಿಂಟ್ಸ್ಗಳನ್ನು ನಾನು ಕೊಡ್ತಾ ಹೋಗ್ತೇನೆ. ಈಗ ನಾನು ಪ್ರಬಂಧ ಎಸ್ಸೆ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೇನೆ, ಎಸ್ಸೆಗೆ ಹೇಗೆ ರೆಡಿ ಆಗಬೇಕು ಅನ್ನೋದನ್ನು ನಿಮಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೇನೆ. ಸೊ ಉತ್ತರ ಪತ್ರಿಕೆಯ ಸ್ವರೂಪ ಹೇಗಿರುತ್ತಪ್ಪ ಅಂತಂದರೆ ನೆನಪಿಟ್ಕೊಂಡಿರಿ, ಈ 10 ಪುಟಗಳ ಪೇಪರನ್ನು ನಮಗೆ ಕೊಟ್ಟಿರ್ತಾರೆ. 10 ಪುಟಗಳ ಒಂದು ಬುಕ್ಲೆಟನ್ನು ನಮಗೆ ಕೊಟ್ಟಿರ್ತಾರೆ, ತುಂಬ ಇಂಪಾರ್ಟೆಂಟ್. 10 ಪುಟಗಳೊಳಗೆ ನಾವು ಬರೀಬೇಕಾಗುತ್ತೆ. ಸೊ ಪ್ರಬಂಧ ಬರೆಯುವಾಗ ತುಂಬ ಇಂಪಾರ್ಟೆಂಟು, 5 ಪುಟಗಳಲ್ಲಿ ಅಂದರೆ 600 ಪದಗಳಿಗೆ ಮೀರದಂತೆ ನಾವು ಬರೀಬೇಕಾಗುತ್ತೆ. ಕ್ಲಿಯರಾಗಿ ಕೊಟ್ಟಿರ್ತಾರೆ ಅಲ್ಲಿ ಪ್ರಬಂಧಗಳನ್ನು, 5 ಪ್ರಬಂಧಗಳನ್ನು ನಮಗೆ ನೀಡಿರ್ತಾರೆ. 1 ಪ್ರಬಂಧವನ್ನು ಆಯ್ಕೆ ಮಾಡ್ಕೊಂಡು ಬರೀಬೇಕಾಗಿರುತ್ತೆ ಸ್ನೇಹಿತರೆ. ನಾವು ಈ 1 ಪ್ರಬಂಧ ಅನ್ನೋದೇ ನಮ್ಮ ಲೈಫನ್ನು ಡಿಸೈಡ್ ಮಾಡ್ತಾ ಇರುತ್ತೆ. ಯಾಕಂದರೆ 20 ಅಂಕಗಳ ಪೇಪರ್ ಆಗಿರೋದ್ರಿಂದ, ಸಾರಿ 20 ಅಂಕಗಳಿಗೆ ಎಸ್ಸೆಯನ್ನು ನೀಡಿರೋದ್ರಿಂದ ನಾವು ತುಂಬ ಕೇರ್ಫುಲ್ಲಾಗಿ ಪ್ರಬಂಧವನ್ನು ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ. ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪ್ರಬಂಧವನ್ನು ಬರೆಯುವಾಗ. 5 ಪುಟಗಳಲ್ಲಿ ಅಥವಾ 6 ಪುಟಗಳಿಗೆ ಮೀರದಂತೆ ನಾವು ಪ್ರಬಂಧವನ್ನು ಬರೀಬೇಕಾಗುತ್ತೆ. 1 ಪುಟಕ್ಕೆ ಏನಿಲ್ಲ ಅಂದರೂ ನಾವು 100 ವರ್ಡ್ಸ್ಗಳನ್ನು ಕೂರಿಸ್ತೀವಿ. ಸೊ ಅದಕ್ಕೆ ಬಿ ಕೇರ್ಫುಲ್, ಬಿ ಏನೋ ಜಾಸ್ತಿ ಬರೆದ್ರೆ ಮಾರ್ಕ್ಸ್ ಜಾಸ್ತಿ ಸಿಗುತ್ತೆ ಅನ್ನೋ ಆ ಥರದ ಯಾವುದೇ ಗೊಂದಲಗಳಿಗೆ ಹೋಗಬೇಡಿ. 5 ಪುಟ ಅಥವಾ 6 ಪುಟಗಳೊಳಗೆ ಪ್ರಬಂಧವನ್ನು ಬರೆಯಿರಿ, 600 ಪದಗಳಿಗೆ ಮೀರದಂತೆ ಬರೆಯಿರಿ ಅಂತೇಳಿ ಕೊಟ್ಟಿರ್ತಾರೆ. 20 ಅಂಕಗಳಿಗೆ ಇರುತ್ತೆ. ಸೊ ಬಿ ಕೇರ್ಫುಲ್ ಅಂತಕ್ಕಂಥದ್ದು. ಮತ್ತು 3 ಪುಟಗಳನ್ನು ಭಾಷಾಂತರಕ್ಕೆ ಮೀಸಲಾಗಿಡಿ. ಏನು 3 ಪುಟಗಳು ಇರ್ತವೆ, ಅವುಗಳನ್ನು ಭಾಷಾಂತರಕ್ಕೆ ಮೀಸಲಿಡಿ. ಕೊನೆಯ 2 ಪುಟಗಳಲ್ಲಿ ಅವರು ಬಾಕ್ಸ್ಗಳನ್ನು ಕೊಟ್ಟಿರ್ತಾರೆ, ಅವರೇ ಬಾಕ್ಸ್ಗಳನ್ನು ಕೊಟ್ಟಿರ್ತಾರೆ. ಆ ಬಾಕ್ಸ್ ಒಳಗಡೆ ನೀವು ಬರಿಬೇಕಾಗಿರುತ್ತೆ, ಬಾಕ್ಸ್ ಒಳಗಡೆ ಪ್ರಿಸೈಸ್ ಮಾಡಬೇಕಾಗಿರುತ್ತೆ. ಸೊ ಕೊನೆಯ 2 ಪುಟಗಳು, ಸಾರಿ
ಕೊನೆಯ ಎರಡು ಪುಟಗಳಲ್ಲಿ ಬಾಕ್ಸ್ಗಳನ್ನು ನೀಡಿರ್ತಾರೆ. ಸೊ ನೀವು ಅಲ್ಲೇ ಏನು ಮಾಡಬೇಕಾಗುತ್ತೆ ಅಂದರೆ ಪ್ರಿಸೈಸನ್ನು ಮಾಡಬೇಕಾಗಿರುತ್ತೆ. ಸೊ ಹಾಗಾದರೆ ಪ್ರಬಂಧಗಳು ಹೇಗಿರ್ತವೆ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್. ತುಂಬ ಜನ ಅದನ್ನೇ ನಮಗೆ ಕನ್ಫ್ಯೂಸ್ ಆಗ್ತಾ ಇರೋದು. ಪ್ರಬಂಧಗಳೊಳಗೆ ಟ್ರೆಡಿಷ್ನಲ್ ಎಸ್ಸೇಸ್ ಆ್ಯಂಡ್ ಕರೆಂಟ್ ಎಸ್ಸೇಸ್ ಅಂತ ಹೇಳಿ ನೋಡ್ತೀವಿ. ಟ್ರೆಡಿಷ್ನಲ್ ಎಸ್ಸೇಸ್ ಅಂತಂದರೆ ಜನಸಂಖ್ಯಾ ನಿಯಂತ್ರಣ, ಪೊಲೀಸ್ ವ್ಯವಸ್ಥೆಯಲ್ಲಿ ಸುಧಾರಣೆಗಳು, ಆಮೇಲೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಸುಧಾರಣೆಗಳು, ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಸುಧಾರಣೆಗಳು, ಮಹಿಳಾ ಸಬಲೀಕರಣ, ಆಮೇಲೆ ಹವಾಮಾನ ಬದಲಾವಣೆ, ಪರಿಸರ ಸಂರಕ್ಷಣೆ, ಈ ಥರದ ಏನು ಫ್ರೀಕ್ವೆಂಟ್ಲಿ ಬರ್ತಾ ಇರ್ತವೆ ಮತ್ತು ಹಿಂದಿನಿಂದ ಬರ್ತಾ ಇದ್ದಾವೆ, ಭಯೋತ್ಪಾದನೆ, ಕೋಮುವಾದ, ಪ್ರಾದೇಶಿಕ ಅಸಮತೋಲನ, ಇವೆಲ್ಲ ಸಾಂಪ್ರದಾಯಿಕ ಪ್ರಬಂಧಗಳು ಅಂತ ಹೇಳಿ ಕರಿತೀವಿ. ಇವುಗಳನ್ನು ಚೆನ್ನಾಗಿ ಓದಿ ಕಾಂಟೆಂಟನ್ನು ತಿಳ್ಕೊಳ್ಳುವಂಥ ಅವಶ್ಯಕತೆ ಇರುತ್ತೆ. ವಿಷಯ ವಸ್ತು ಚೆನ್ನಾಗಿ ತಿಳ್ಕೊಂಡಿರಬೇಕು. ಒಂದು ಸಾರಿ ಈ ವಿಷಯ ವಸ್ತುವನ್ನು ತಿಳ್ಕೊಂಡು ಅದಕ್ಕೆ ಒಂಚೂರು ಕರೆಂಟ್ ಅಫೇರ್ಸನ್ನು ನಾವು ಯಾಡ್ ಮಾಡಿ ಒಳ್ಳೆ ಎಸ್ಸೆಯನ್ನು ಪ್ರಿಪೇರ್ ಮಾಡಿ ಏನಾದರೂ ನಾವು ಬರೆದ್ವಿ ಅಂತಂದರೆ ಖಂಡಿತವಾಗ್ಲೂ ಒಳ್ಳೆ ಗುಡ್ ಸ್ಕೋರನ್ನು ನಾವು ಎಸ್ಸೆ ಒಳಗೆ ಮಾಡ್ಬೋದು. ಇನ್ನು ಪ್ರಚಲಿತ ಪ್ರಬಂಧಗಳು, ಕರೆಂಟ್ ಎಸ್ಸೆಸ್ ಅಂತ ಹೇಳಿ ಕರಿತೀವಿ. ಪ್ರಚಲಿತ ನ್ಯೂಸ್ನಲ್ಲಿ ಇರ್ತಕ್ಕಂಥ ಎಸ್ಸೆಗಳು, ಕರೆಂಟಲ್ಲಿ ಏನು ನ್ಯೂಸ್ನಲ್ಲಿ ಇರ್ತವೆ, ತುಂಬ ಹಾಟ್ ಟಾಪಿಕ್ಗಳು ಅಂತ ಹೇಳಿ ಇವುಗಳನ್ನು ಕರಿತಿರ್ತೀವಿ. ಮೂರು ಅಥವಾ ಎರಡು ಕರೆಂಟ್ ಎಸ್ಸೆಸ್ಗಳನ್ನು ನೀಡ್ತಾರೆ, ಒಟ್ಟು ಐದು ಎಸ್ಸೆಗಳಿರ್ತವೆ. ಎರಡರಲ್ಲಿ ಇವುಗಳನ್ನಾದರೂ ಮೂರು ನೀಡ್ಬೋದು, ಇದನ್ನಾದರೂ ಮೂರು ನೀಡ್ಬೋದು, ಇದನ್ನಾದರೂ ಎರಡು ನೀಡ್ಬೋದು, ಇದನ್ನಾದರೂ ಎರಡು ನೀಡ್ಬೋದು. ಏನಾದರೂ ಒಂದು ಅಲ್ಲೇ ಐದು ಎಸ್ಸೆಗಳನ್ನೇ ನೀಡಿರ್ತಾನೆ. ನಾವು ಕರೆಂಟ್ ಎಸ್ಸೆಸ್ಗಳು ಮತ್ತು ಸಾಂಪ್ರದಾಯಿಕ ಎಸ್ಸೆಸ್ಗಳನ್ನು ತುಂಬ ಚೆನ್ನಾಗಿ ರೆಡಿ ಆಗುವಂತಹ ಅವಶ್ಯಕತೆ ಇರ್ತಕ್ಕಂಥದ್ದು. ಸೊ ಐದು ಪ್ರಬಂಧಗಳನ್ನು ನೀಡಿರ್ತಾರೆ, ಯಾವುದೊಂದು ಒಂದನ್ನು ಆಯ್ಕೆ ಮಾಡ್ಕೋಬೇಕು ಅಂತ ಈಗ ಆಲ್ರೆಡಿ ನಾನು ಹೇಳಿದೆ. ಸೊ ನೀವು ಆಯ್ಕೆ ಮಾಡಿಕೊಳ್ಳುವಂಥ ಪ್ರಬಂಧ ಯಾವುದು ಅನ್ನೋದು ಮುಖ್ಯ ಆಗುತ್ತೆ ಸ್ನೇಹಿತರೆ. ಸೊ ನೀವು ಯಾವ ಪ್ರಬಂಧವನ್ನು ಆಯ್ಕೆ ಮಾಡ್ಕೊತೀರಾ ಅದು ಮುಖ್ಯ ಆಗುತ್ತೆ. ಸೊ ಬಿ ಕೇರ್ಫುಲ್, ನೀವು ಆಯ್ಕೆ ಮಾಡಿಕೊಳ್ಳುವಂಥ ಪ್ರಬಂಧದ ಮೇಲೆ ನಿಮಗೆ ಲೈಫ್ ಡಿಸೈಡ್ ಆಗುತ್ತೆ. ಸೊ ಯಾವ ಪ್ರಬಂಧವನ್ನು ಆಯ್ಕೆ ಮಾಡ್ಕೋಬೇಕು ಅಂತಂದರೆ ಯಾವ ಪ್ರಬಂಧದ ಬಗ್ಗೆ ನನಗೆ ಸ್ಪಷ್ಟವಾಗಿ ಪರಿಕಲ್ಪನೆ ಇದೆ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಯಾವುದನ್ನು ನಾನು ಚೆನ್ನಾಗಿ ಓದಿದ್ದೇನೆ, ಚೆನ್ನಾಗಿ ಬರೆದು ಪ್ರಾಕ್ಟೀಸ್ ಮಾಡಿದ್ದೇನೆ, ಮತ್ತು ಯಾವುದನ್ನು ನಾನು ಚೆನ್ನಾಗಿ ನಿರೂಪಿಸಬಹುದು ಅನ್ನೋದು ನನಗೆ ಗೊತ್ತಾಗಿರಬೇಕು. ಸುಮ್ಮನೆ ನನಗೆ ಇದನ್ನು ಬರೆದ್ರೆ, ಇದನ್ನು ಎಲ್ಲರೂ ಬರೆದಿರ್ತಾರೆ, ಸೊ ಇದನ್ನು ಬರೆದ್ರೆ ನನಗೆ ಮಾರ್ಕ್ಸ್ ಕೊಡಲ್ಲ, ನಾನು ಯಾವುದೋ ಒಂದು ಹೊಸ ಪ್ರಬಂಧ ಆಯ್ಕೆ ಮಾಡ್ಕೊಂಡು ಬರೆದ್ರೆ ನನಗೆ ಮಾರ್ಕ್ಸ್ ಕೊಡ್ತಾರೇನೋ ಅಂತಕ್ಕಂತಹ ಒಂದು ಗೊಂದಲಗಳಿಗೆ ಬಿದ್ದ್ರಿ ಅಂತಂದರೆ ಸ್ಕೋರ್ ಮಾಡೋಕ್ಕಾಗೋದಿಲ್ಲ ಸ್ನೇಹಿತರು. ನೆನಪಿಟ್ಕೊಂಡಿರಿ, ನನಗೆ ಯಾವುದು ಪ್ರಬಂಧ ಸ್ಪಷ್ಟವಾಗಿ ಗೊತ್ತಿದೆ ಅದರ ಕಡೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ನಾವು ಏನು ಮಾಡಬೇಕಾಗುತ್ತೆ ಅಂತಂದರೆ ಓದಬೇಕಾಗುತ್ತೆ ಮತ್ತು ಬರಿಬೇಕಾಗುತ್ತೆ. ತುಂಬ ಕಾನ್ಸಂಟ್ರೇಟ್ ಮಾಡಿ ಬರಿಬೇಕಾಗುತ್ತೆ, ಗೊಂದಲಗಳು ಬೇಡ. ಹಾಗಾದರೆ ಪ್ರಬಂಧದ ಘಟ್ಟಗಳು ಏನೇನು ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಪ್ರಮುಖವಾಗಿ ನಾವು ಮೂರು ಘಟ್ಟಗಳಲ್ಲಿ ಪ್ರಬಂಧವನ್ನು ನೋಡ್ತೀವಿ. ಒಂದು ಪೀಠಿಕೆ ಅಂತಕ್ಕಂಥದ್ದು, ಪ್ರಬಂಧದ ಬೆಳವಣಿಗೆ ಅಂತಕ್ಕಂಥದ್ದು, ಇನ್ನೊಂದು ಉಪಸಂಹಾರ ಅಂತ ಹೇಳಿ ಕರಿತೀವಿ. ಪೀಠಿಕೆ ಅಂತ ಅಂದಾಗ ನೋಡಿದಾಗ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದನ್ನು ನಾವು ಪ್ರಬಂಧದ ಫಸ್ಟ್ ಇಂಪ್ರೆಷನ್ ಅಂತ ಹೇಳಿ ಕರಿತೀವಿ. ನಮ್ಮ ಫಸ್ಟ್ ಇಂಪ್ರೆಸ್ ಹೇಗಿರುತ್ತೆ ಅನ್ನೋದ್ರ ಮೇಲೆ ನಮ್ಮ ಮುಂದಿನ ಪ್ರಬಂಧ ಡಿಸೈಡ್ ಆಗುತ್ತೆ ಅಂತಕ್ಕಂಥದ್ದು. ನಾನು ಇವತ್ತಿಗೂ ಕೂಡ ನನ್ನ PSI ಸೆಲೆಕ್ಷನ್ನಿಗೆ ನನಗೆ ಕಾರಣವಾಗಿರ್ತಕ್ಕಂಥದ್ದೇ ನಂದು ಎಸ್ಸೆ. ಯಾಕಂದರೆ ಅಷ್ಟು ಬ್ಯೂಟಿಫುಲ್ ಆಗಿ ಎಸ್ಸೆನ ಬರೆದಿದ್ದೆ ಕೂಡ, ನಾನು ಹಲವಾರು ಎಸ್ಸೆಗಳನ್ನು ಸ್ವಂತ ಎಸ್ಸೆಗಳನ್ನು ರೆಡಿ ಮಾಡಿಕೊಂಡು ಬರೆದಿರೋದ್ರಿಂದ ಆ ಸಕ್ಸಸ್ ಅಂತಕ್ಕಂಥದ್ದು ಸಿಕ್ತು ಅಂತಕ್ಕಂಥದ್ದು. ಇನ್ನು ಪ್ರಬಂಧದ ಬೆಳವಣಿಗೆ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಉಪಸಂಹಾರ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಹೀಗೆ ಪೀಠಿಕೆ ಅಂತ ಹೇಳಿ ಬರೆಯೋದು, ಪ್ರಬಂಧದ ಬೆಳವಣಿಗೆ ಅಂತಕ್ಕಂಥದ್ದು ಉಪಸಂಹಾರ ಅಂತ ಹೇಳಿ ಅಲ್ಲಿ ಮೆನ್ಷನ್ ಮಾಡುವಂತಹ ಅವಶ್ಯಕತೆ ಇಲ್ಲ. ನೀವು ಪೀಠಿಕೆಯನ್ನು ಬರಿಬೇಕು, ಪ್ರಬಂಧದ ಬೆಳವಣಿಗೆ ಬರಿಬೇಕು, ಉಪಸಂಹಾರ ಬರಿಬೇಕು. ಬಟ್ ಹೀಗೆ ಪೀಠಿಕೆ ಅಂತ ಹೇಳಿ ಬರೆಯೋದು, ಪ್ರಬಂಧ ಬೆಳವಣಿಗೆ ಅಂತ ಬರೆಯೋದು, ಉಪಸಂಹಾರ ಅಂತ ಹೇಳಿ ಅಲ್ಲಿ ಮೆನ್ಷನ್ ಮಾಡಿ ಬರೆಯುವಂಥ ಅವಶ್ಯಕತೆ ಇರೋದಿಲ್ಲ. ಹೀಗೆ ಮಾಡ್ತಾ ಇರ್ತೀರ ತುಂಬ ಜನ. ಪೀಠಿಕೆ ಅಂತ ಹೇಳಬಾರ್ದು, ತುಂಬ ಅಂಶಗಳನ್ನು ಅಲ್ಲಿ ಪೀಠಿಕೆ ಒಳಗೆ ಬರೆಯೋದು ಅಥವಾ ಒಂದು ಪೇಜ್ ಪೀಠಿಕೆಯನ್ನು ಬರೆಯೋದು ಅವನ್ನೆಲ್ಲ ಮಾಡ್ತಾ ಇರ್ತೀವಿ, ತುಂಬ ರಾಂಗ್ಸ್ಗಳನ್ನು ಮಾಡ್ತಾ ಇರ್ತೀವಿ. ಸೊ ಏನು ರಾಂಗ್ಸ್ಗಳನ್ನು ನಾವು ಮಾಡಬಾರ್ದು ಅನ್ನೋದನ್ನು ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಮತ್ತು ಪ್ರಬಂಧದ ಬೆಳವಣಿಗೆ ಅಂತಕ್ಕಂಥದ್ದು 90% ಆಫ್ ದ ಬಾಡಿ ಆಫ್ ದ ಏನೋ ಎಸ್ಸೆ ಪ್ರಬಂಧದ ಬೆಳವಣಿಗೆಯ ಅಂಶಗಳನ್ನು ಒಳಗೊಂಡಿರುತ್ತೆ. ಆಮೇಲೆ ಹಲವಾರು ಅಂಶಗಳನ್ನು 90% ಆಫ್ ದ ಎಸ್ಸೆ ಏನು ಅಂತಂದರೆ ಪ್ರಬಂಧ ಬೆಳವಣಿಗೆಯಲ್ಲೇ ಇರಬೇಕು. ಇದು ಒಡಲು ಅಂತ ಹೇಳಿ ಕರಿತೀವಿ. ತುಂಬ ವಿಚಾರಗಳನ್ನು ನಾವಿಲ್ಲಿ ಸೇರಿಸ್ತಾ ಹೋಗ್ತೀವಿ. ಇನ್ನು ಉಪಸಂಹಾರದೊಳಗೆ ಒಂದು ಧನಾತ್ಮಕ ಚಿಂತನೆಯ ಮೂಲಕ ಒಳ್ಳೆ ಕನ್ಕ್ಲೂಷನನ್ನು ಕೊಡುವಂಥ ಅವಶ್ಯಕತೆ ಇರುತ್ತೆ. ತುಂಬ ಇಂಪ್ರೆಸ್ಸಿವ್ ಆಗಿ ನಾವು ಏನು ಮಾಡಬೇಕಾಗುತ್ತೆ ಅಂತಂದರೆ ಉಪಸಂಹಾರವನ್ನು ಬರೀಬೇಕಾಗುತ್ತೆ. ಮತ್ತು ಇನ್ನೊಂದು ನೆನಪಿಟ್ಕೊಂಡ್ರಿ, ಹೀಗೆ ಯಾವುದೇ ಕಾರಣಕ್ಕೂ ಉಲ್ಲೇಖವನ್ನು ಮಾಡಬೇಡಿ. ಈಗಲೇ ಹೇಳ್ತಾ ಇದ್ದೀನಿ, ಉಲ್ಲೇಖ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು. ನೆಕ್ಸ್ಟ್ ಹಾಗಾದರೆ ಪೀಠಿಕೆ ಒಳಗೆ ಏನೇನು ಇರಬೇಕು ಅಂತಕ್ಕಂಥದ್ದು ತುಂಬ ವಿಚಾರ ಇಲ್ಲಿ ಬರ್ತಕ್ಕಂಥದ್ದು. ಪ್ರಬಂಧದ ಒಟ್ಟು ವಿಷಯ ಮತ್ತು ಇಡೀ ಪ್ರಬಂಧವನ್ನು ಸಂಕ್ಷಿಪ್ತವಾಗಿ ವಿವರಿಸುವಂತಿರಬೇಕು ಅಂತಕ್ಕಂಥದ್ದು. ಇಡೀ ಪ್ರಬಂಧವನ್ನು ಬರೀ 5-6 ಸಾಲುಗಳಲ್ಲಿ ವಿವರಿಸ್ಬೇಕು. ನೀವು ಏನು ಬರೆಯೋಕೆ ಹೊರಟಿದ್ದೀರಾ? ಒಬ್ಬ PSI ಆಗಿ ನಾವು ಇವತ್ತು ಜಾಯ್ನ್ ಆದ್ವಿ ಅಂತ ಅಂದರೆ ಒಂದು ವ್ಯವಸ್ಥೆಯನ್ನು ಬರೀ 5-6 ಸಾಲುಗಳಲ್ಲೇ ಹೇಳುವಂಥ ತಾಕತ್ತು ನಮಗಿರಬೇಕಾಗತ್ತೆ. ಅಂದರೆ ಒಂದು ಪೀಠಿಕೆ ಅಂತಕ್ಕಂಥದ್ದು ಹೇಗಿರಬೇಕು ಅಂದರೆ, ಪೀಠಿಕೆ ಕೊಟ್ವಿ ಅಂತಂದರೆ ಇಡೀ ಪ್ರಬಂಧದೊಳಗೆ ನಾನು ಏನು ಬರೆಯೋಕೆ ಹೊರಟಿದ್ದೀನಿ ಅಂತ ಹೇಳಿ ಹೇಳ್ತಾ ಇರಬೇಕು. ಇಲ್ಲಿ ನೀವು ಏನು ಮಾಡಬೇಕು ಅಂತಂದರೆ, ಪೀಠಿಕೆಯನ್ನು ಕೇವಲ 5-6 ಸಾಲುಗಳಲ್ಲಿ ಬರೀರಿ, ಇಡೀ ಪೇಜ್ ಒಳಗೆ ಪೀಠಿಕೆ ಬರ್ಕೊಂತ ಕೂತ್ಕೋಬೇಡಿ. ತುಂಬ ಜನ ಹಾಗೆ ಮಾಡ್ತಾ ಇರ್ತಾರೆ, ಪೀಠಿಕೆ ಅಂತ ಹೇಳಿ ಇಲ್ಲಿ ಪೀಠಿಕೆ ಅಂತ ಹೇಳಿ ಬರೋದು
ಪಿ ಟಿ ಕೆ ಅಂತ ಹೇಳಿ ಬರೆಯೋದು, ಆಮೇಲೆ ಈ ಒಂದು ಪೇಜ್ ಇಡೀ ಪಿ ಟಿ ಕೆನ ಬರೆಯೋದು. ಅಂದರೆ ಎಕ್ಸಾಮ್ ಈ ಡಿಗ್ರಿ ಎಕ್ಸಾಮ್ಗಳಾಗಿ ನಾವು ಹಾಗೆ ಮಾಡ್ತಿರ್ತೀವಿ, ಪೇಜ್ ತುಂಬಿಸೋ ಕೆಲಸ ಮಾಡಿರ್ತೀವಿ. ಬಟ್ ಇಲ್ಲಿ ಅದು ನೀಡಿಲ್ಲ, ತುಂಬ ಕೇರ್ಫುಲ್ ಆಗಿರಿ. ಪ್ರಬಂಧದ ಒಟ್ಟು ವಿಷಯವನ್ನು ಇಡೀ ಪ್ರಬಂಧ ಸಂಕ್ಷಿಪ್ತವಾಗಿ ತಿಳಿಸುವಂತೆ ಪಿ ಟಿ ಕೆಯನ್ನು ಬರೀಬೇಕಾಗುತ್ತೆ. ನೆಕ್ಸ್ಟು 5-6 ಸಾಲುಗಳಲ್ಲಿ ಅಥವಾ 50-60 ಪದಗಳು ಇರಲಿ ಅಷ್ಟೇ, ಒಂದು ಅರ್ಧ ಪೇಜ್ ಬರೀರಿ ಸಾಕು ಪಿ ಟಿ ಕೆನ. 5-6 ಸಾಲುಗಳಲ್ಲಿ ಬರೀರಿ ಅಥವಾ 50-60 ಪದಗಳಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂದರೆ ಪಿ ಟಿ ಕೆನ ಬರೀಬೇಕಾಗುತ್ತೆ. ಬಿ ಕೇರ್ಫುಲ್. ಆಮೇಲೆ ಪಿ ಟಿ ಕೆಯಲ್ಲಿ ಉಕ್ತಿಗಳು, ಗಾದೆ ಮಾತುಗಳು ಮತ್ತು ಪ್ರಮುಖ ವ್ಯಕ್ತಿಗಳ ಹೇಳಿಕೆಯನ್ನು ಬಳಸಿದರೆ ತುಂಬ ಉತ್ತಮವಾಗಿರುತ್ತೆ. ಯಾವಾಗಲೂ ಪಿ ಟಿ ಕೆ ಒಳಗೆ ಇವುಗಳನ್ನು ಬಳಸೋದ್ರಿಂದ ತುಂಬ ಇಂಪ್ರೆಸಿವ್ ಆಗಿರುತ್ತೆ. ಬಳಸಲೇಬೇಕು ಅಂತ ಹೇಳಿ ಕಡ್ಡಾಯ ಇಲ್ಲ, ಬಟ್ ಆದರೂ ಬಳಸಿದರೆ ತುಂಬ ಉತ್ತಮವಾಗಿರುತ್ತೆ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗುತ್ತೆ. ಅಂದರೆ ಉಕ್ತಿಯನ್ನು ಯಾರು ಹೇಳಿದ್ರು, ಈಗ ಯಾರ್ದೋ ಒಂದು ಉಕ್ತಿಯನ್ನು ಯಾರೋ ಹೇಳಿರ್ತಕ್ಕಂಥ ಮಾತುಗಳನ್ನ ಬಳಸಿದ್ದೀರ. ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ಏನೋ ಪ್ರಕೃತಿಯು ಪರಿಸರವು ಪ್ರಕೃತಿ ಅಂತಕ್ಕಂಥದ್ದು ಮನುಷ್ಯನ ಆಸೆಗಳನ್ನು ಪೂರೈಸುತ್ತದೆಯೇ ಹೊರತು ದುರಾಸೆಗಳನ್ನಲ್ಲ ಅಂಥೇಳಿ ಗಾಂಧೀಜಿಯವರು ಒಂದು ಉಕ್ತಿಯನ್ನು ಹೇಳಿದ್ದಾರೆ. ಅದನ್ನು ಉಕ್ತಿಯನ್ನು ನಿಮ್ಮ ಪೀಠಿಕೆ ಒಳಗೆ ನೀವು ಬಳಸ್ಕೊಂಡ್ರಿ ಅಂತ ಅಂದಾಗ, ಅದನ್ನು ಬಳಸ್ಕೊಂಡು ನಾನು ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಸೆಯನ್ನು ಬರಿತಿದ್ದೀನಿ ಅಂತ ಅಂದಾಗ, ಅಲ್ಲಿ ಮಹಾತ್ಮ ಗಾಂಧೀಜಿಯವರು ಅವರು ಹೇಳಿರ್ತಕ್ಕಂಥದ್ದು ಮಹಾತ್ಮ ಗಾಂಧೀಜಿಯವರು, ಎಸ್ ಮಹಾತ್ಮ ಗಾಂಧೀಜಿಯವ್ರ ಹೆಸರು ಗೊತ್ತಿದೆ ಅಂತಂದರೆ ಮಹಾತ್ಮ ಗಾಂಧೀಜಿಯವರು ಅಂತೇಳಿ ಬರಿಬೇಕು. ಗೊತ್ತಿಲ್ಲ ಅಂತ ಅಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತೇಳಿ ಬರೆಯಂಗಿಲ್ಲ, ನೆನಪಿಟ್ಕೊಂಡಿರಿ. ಯಾರು ಆ ಉಕ್ತಿಗಳನ್ನು ಹೇಳಿರ್ತಾರೆ ಅವರ ಹೆಸರುಗಳು ಗೊತ್ತಿದ್ರೆ ಮಾತ್ರ ಬರೀರಿ, ಇಲ್ಲ ಅಂತಂದರೆ ಬರೀಲೇಬೇಕಾದಂಥ ಕಡ್ಡಾಯ ಏನೂ ಇಲ್ಲ. ಬರೀಲೇಬೇಕಾ ಸರ್ ಕಡ್ಡಾಯವಾಗಿ ಅಂತಂದರೆ ಇಲ್ಲ, ನೀವು ನಿಮ್ಮದೇ ಆದಂಥ ಉಕ್ತಿಗಳನ್ನು ಕೂಡ ಬಳಸ್ಕೋಬೋದು, ನಿಮ್ಮದೇ ಆದಂಥ ಸ್ವಂತ ವಾಕ್ಯಗಳನ್ನು ಮಾಡಿ ಪೀಠಿಕೆಯನ್ನು ಬರಿಬೋದು. ತುಂಬ ಗೊಂದಲಗಳು ಇರ್ತವೆ, ಉಕ್ತಿಗಳನ್ನು ಕಡ್ಡಾಯವಾಗಿ ಬಳಸಲೇಬೇಕಂತಂದರೆ ರೂಲ್ಸ್ ಇಲ್ಲ. ಬಟ್ ಆದರೆ ನಿಮ್ಮದೇ ಆದಂಥ ಉಕ್ತಿಗಳನ್ನು, ನಿಮ್ಮದೇ ಆದಂಥ ಗಾದೆ ಮಾತುಗಳು, ಏನು ಗಾದೆ ಮಾತುಗಳು ಸಿಗ್ತಾ ಇರ್ತವೆ ಅವುಗಳು ಮತ್ತು ಪ್ರಮುಖ ವ್ಯಕ್ತಿಗಳ ಹೇಳಿಕೆಗಳು, ಸುಪ್ರೀಂ ಕೋರ್ಟ್ ಏನಾದರೂ ತೀರ್ಪು ನೀಡಿರುತ್ತೆ ಒಂದು ವಿಚಾರದ ಕುರಿತು, ಆ ತೀರ್ಪನ್ನು ಉಲ್ಲೇಖ ಮಾಡುವಂಥದ್ದು, ಮತ್ತು ಯಾವುದಾದ್ರೂ ಒಂದಿಷ್ಟು ಸಣ್ಣ ಸಣ್ಣ ತುಣುಕುಗಳನ್ನು, ತುಣುಕು ಮಾತುಗಳನ್ನು ಯಾರೋ ಹೇಳಿರ್ತಕ್ಕಂಥ ಮಾತುಗಳನ್ನು ಬಳಸುವಂಥದ್ದಾಗಿರ್ಬೋದು, ಮತ್ತು ಆ ವ್ಯಕ್ತಿಯ ಹೆಸರನ್ನು ಬಳಸಿದ್ರೆ ಅಂದರೆ ಆ ಎಸ್ಸೆಯ ತೂಕ ಹೆಚ್ಚಿಗೆ ಆಗುತ್ತೆ. ಮಂಕುತಿಮ್ಮನ ಕಗ್ಗವನ್ನು ಓದಿರ್ತೀವಿ, ಆ ಕಗ್ಗದ ಯಾವುದೋ ಸಾಲುಗಳು ತುಂಬ ಇಂಪ್ರೆಸಿವ್ ಆಗಿರ್ತವೆ, ಅವುಗಳನ್ನು ನೀವು ಬಳಸ್ಕೋಬೋದು. ತುಂಬ ಬುಕ್ಗಳನ್ನು ಓದಿ ಅಥವಾ ಆರ್ಟಿಕಲ್ಸ್ಗಳನ್ನು ಓದಿ, ಪ್ರಜಾವಾಣಿ ಪೇಪರ್ಗಳು, ತುಂಬ ನ್ಯೂಸ್ ಪೇಪರ್ಗಳಲ್ಲಿ ಬಂದಂಥ ಅಂಶಗಳನ್ನು, ಒಳ್ಳೊಳ್ಳೆಯ ಮಾತುಗಳನ್ನು ಪಿ ಟಿ ಕೆ ಒಳಗೆ ಚೆನ್ನಾಗಿ ಹಾಕಿದ್ರಿ ಅಂದರೆ ನಿಮ್ಮ ಇಂಪ್ರೆಷನ್ ಚೆನ್ನಾಗಿರುತ್ತೆ. ಫಸ್ಟ್ ಇಂಪ್ರೆಷನ್ ಈಸ್ ದ ಬೆಸ್ಟ್ ಇಂಪ್ರೆಷನ್ ಅಂತ ನೀವು ಅದಕ್ಕೆ ಕರೆಯೋದು. ದಟ್ಸ್ ವೈ ಉಕ್ತಿಗಳು ಗಾದೆ ಮಾತುಗಳನ್ನು ಬಳಸುವಾಗ ತುಂಬ ಅದ್ಭುತವಾದಂತಹ ಒಳ್ಳೊಳ್ಳೆ ಮಾತುಗಳನ್ನು, ಒಳ್ಳೊಳ್ಳೆ ಉಕ್ತಿಗಳನ್ನು, ಗಾದೆ ಮಾತುಗಳನ್ನು ಮತ್ತು ಸಂದರ್ಭೋಚಿತವಾಗಿ ಆಮೇಲೆ ಇನ್ನೊಂದೊಂದು ಆ ವಿಷಯಕ್ಕೆ ರಿಲೇಟ್ ಆಗಿರ್ತಕ್ಕಂತಹ ಉಕ್ತಿಗಳನ್ನ ಬಳಸಬೇಕು. ಈಗ ಮಹಿಳಾ ಸಬಲೀಕರಣ ಬಗ್ಗೆ ಬರಿತಾ ಇರ್ತೀರಾ, ಎತ್ರೋ ನಾರಸ್ತೋ ಪೂಜ್ಯಂತೋ ತತ್ರೋ ರಮಂತಾ ದೇವತಃ ಅಂತೇಳಿ ಯಾವುದೋ ಒಂದು ವಾಕ್ಯ ಸಿಗುತ್ತೆ ನಿಮಗೆ, ಆ ವಾಕ್ಯ ನೀಡಿರ್ತಕ್ಕಂಥದ್ದು ಮಹಿಳಾ ಸಬಲೀಕರಣದ ಬಗ್ಗೆ, ಅದನ್ನು ಪರಿಸರ ಸಂರಕ್ಷಣೆಗೆ ತಗೊಂಡೋಗಿ ಅದನ್ನು ಬರೆದ್ರಿ ಅಂತಂದರೆ ಅದು ತಪ್ಪಾಗುತ್ತೆ. ಅಂದರೆ ಒಂದು ಯಾವುದಾದ್ರೂ ಉಕ್ತಿಯನ್ನು ಬಳಸಿದಿರಾ ಅಂದರೆ ಆ ಎಸ್ಸೆಗೆ ಅದು ರಿಲೇಟೆಡ್ ಆಗಿರಬೇಕು ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಬಳಸುವಾಗ ಬಿ ಕೇರ್ಫುಲ್. ಪ್ರಬಂಧದ ಒಟ್ಟು ವಿಷಯವನ್ನು, ಇಡೀ ಪ್ರಬಂಧದ ಏನು ಸಾರಾಂಶವನ್ನು ನಿಮ್ಮ ಪೀಠಿಕೆ ಹೇಳುವಂತಿರಬೇಕು. 5-6 ಸಾಲುಗಳಲ್ಲಿ ಬರಿಬೇಕು ಮತ್ತು 50-60 ಪದಗಳಲ್ಲಿ ಇವುಗಳನ್ನು ಬರಿಬೇಕು ಅಂತಕ್ಕಂಥದ್ದು. ಮತ್ತು ಪೀಠಿಕೆಯಲ್ಲಿ ಉಕ್ತಿಗಳು, ಗಾದೆ ಮಾತುಗಳನ್ನು ಮತ್ತು ಪ್ರಮುಖ ವ್ಯಕ್ತಿಗಳ ಹೇಳಿಕೆಗಳನ್ನು ಬಳಸಿದರೆ ತುಂಬ ಉತ್ತಮ ಅಂತಕ್ಕಂಥದ್ದು. ಅವುಗಳನ್ನೇ ಇಟ್ಕೊಂಡು ನಾವು ಏನು ಮಾಡ್ಬೋದು ಅಂತಂದರೆ ನಮ್ಮ ಎಸ್ಸೆಯನ್ನು ನೆರೇಟ್ ಮಾಡ್ತಾ ಹೋಗ್ಬೋದು ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಅದಾದಮೇಲೆ ಸ್ನೇಹಿತರೆ ಕೋರ್ ಪಾರ್ಟ್ ಆಫ್ ದ ಎಸ್ಸೆ ಅಂತೇಳಿ, ಎಸ್ಸೆಯ ಬೆಳವಣಿಗೆ ಹೇಗಾಗಬೇಕು ಅಂತಂದರೆ ಒಟ್ಟು ವಿಷಯ ವಸ್ತುವನ್ನು ಇದು ಕೋರ್ ಪಾರ್ಟ್ ಆಫ್ ದ ಎಸ್ಸೆ ಒಳಗೊಂಡಿರುತ್ತೆ ಅಂತಕ್ಕಂಥದ್ದು. ನಾವು ಏನು ಎಸ್ಸೆ ಬರೆಯೋಕೆ ಹೊರಟಿದ್ದೀವಲ್ಲ ಅದರ ಟೋಟಲ್ ಅಂಶಗಳನ್ನು ದ ಕೋರ್ ಪಾರ್ಟ್ ಆಫ್ ದ ಎಸ್ಸೆ ಒಳಗೊಂಡಿರುತ್ತೆ. ಇದರಲ್ಲಿ ಎಸ್ಸೆಯ ಒಟ್ಟು 90% ಆಫ್ ದ ಏನೋ ವಿಷಯ, 90% ಆಫ್ ದ ಬಾಡಿ ಏನಾಗಿರಬೇಕು ಅಂದರೆ ಇದನ್ನು ಒಳಗೊಂಡಿರಬೇಕು, ಕೋರ್ ಪಾರ್ಟ್ ಒಳಗೊಂಡಿರಬೇಕು. ಆ ಎಸ್ಸೆಯ ಒಟ್ಟು ಏನೋ ವಿಷಯ ವಸ್ತು ಇರುತ್ತೆ 90% ಇಲ್ಲೇ ಇರಬೇಕು. 10% 5% ಪಿ ಟಿ ಕೆಯಲ್ಲಿ ಬರಿತೀವಿ, 5% ಉಪಸಂಹಾರದಲ್ಲಿ ಬರಿತೀವಿ. 90% ಆಫ್ ದ ವರ್ಡ್ಸ್ ಎಲ್ಲಿರಬೇಕು ಅಂತಂದರೆ ವಿಷಯ ವಸ್ತುವಿನಲ್ಲಿರಬೇಕು. ಇಲ್ಲಿ ಏನು ಬರ್ತವೆ ಅಂತಂದರೆ ಯಾವುದೇ ಒಂದು ವಿಷಯವನ್ನು ತೆಗೆದುಕೊಂಡಿವಿ ಅಂತಂದರೆ ಕಾರಣಗಳು ಬರ್ತವೆ, ಪರಿಣಾಮಗಳು ಬರ್ತವೆ, ಅನುಕೂಲಗಳು, ಅನಾನುಕೂಲಗಳು, ಹೀಗೆ ವಿಷಯದ ಕುರಿತಾಗಿ ಎಲ್ಲ ವಿಂಗ್ಗಳಲ್ಲೂ ಎಲ್ಲ ವಿಂಗ್ಗಳನ್ನು ನಾವು ಚರ್ಚೆ ಮಾಡ್ತೀವಿ. ಏನೋ ಎಡ ಸಿದ್ಧಾಂತ, ಬಲ ಸಿದ್ಧಾಂತ ಅಂತ ಏನು ಕರಿತೀವಿ ಅವೆಲ್ಲ ಸಿದ್ಧಾಂತಗಳಲ್ಲೂ ಇದನ್ನು ಮಾಡಿ ನಮ್ಮದೇ ಆದಂಥ ಒಂದು ಓನ್ ಆದಂಥ ಒಂದು ಸಿದ್ಧಾಂತವನ್ನು ರೂಪಿಸ್ಕೊಂಡು ನಾವೇನು ಮಾಡ್ತೀವಿ ಅಂದರೆ ಎಸ್ಸೆನ ಬರಿತಾ ಹೋಗ್ತೀವಿ. ಎಲ್ಲ ವಿಂಗ್ಗಳಲ್ಲೂ ನಾವು ನೋಡ್ತಾ ಹೋಗ್ತೀವಿ. ಈ ಒಂದು ವಿಷಯ ಬಂದಿದೆ ಸೈಬರ್ ಕ್ರೈಮ್ ಅಂತ ಹೇಳಿ ಬಂದಿದೆ ಅಂತಂದರೆ, ಸೈಬರ್ ಕ್ರೈಮ್ ಅಂತ ಹೇಳಿ ಇದೆ ಅಂತಂದರೆ ಇದನ್ನು ಎಲ್ಲ ಥರನೂ ಅನಾಲಿಸಿಸ್ ಮಾಡ್ತೀವಿ ನಾವು, ನೋಡ್ತೀವಿ ಸೈಬರ್ ಕ್ರೈಮ್ ಅಂತ ಅಂದರೆ ಏನು, ಅದರಿಂದ ಅದು ಯಾಕೆ ಸೈಬರ್ ಕ್ರೈಮ್ ಇವತ್ತು ಕಾರಣ, ಅದು ಸೈಬರ್ ಕ್ರೈಮ್ ಉಂಟಾಗೋ ಕಾರಣಗಳೇನು, ಇದರಿಂದ ಏನು ಪರಿಣಾಮಗಳಾಗ್ತಾ ಇದ್ದಾವೆ, ಗೌರ್ನಮೆಂಟ್ ಇದನ್ನು ನಿಯಂತ್ರಣ ಮಾಡೋಕ್ಕೆ ಏನೇನು ಕ್ರಮಗಳನ್ನ ತೆಗೆದುಕೊಂಡಿದೆ, ಆ್ಯಸ್ ಎ ಒಬ್ಬ
ರೆಸ್ಪಾನ್ಸಿಬಲ್ ಪರ್ಸನ್ ಆಗಿ ನಾವು ಏನು ಮೆಜರ್ಸ್ಮೆಂಟ್ಗಳನ್ನು ತಗೋದ್ಬೋದು ಮೆಜರ್ಸ್ಗಳನ್ನು ತಗೋದ್ಬೋದು ಇದನ್ನು ನಿಯಂತ್ರಣ ಮಾಡೋದಕ್ಕೆ ಈ ಥರ ಒಂದಿಷ್ಟು ಯೋಚನೆಯನ್ನು ಮಾಡ್ತೀವಿ. ನೆಕ್ಸ್ಟು ರೈತರ ಆತ್ಮಹತ್ಯೆಗಳು ಅಂತ ಹೇಳಿ ಬಂದಾಗ ರೈತರ ಆತ್ಮಹತ್ಯೆಗಳನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲಿ ರೈತರ ಆತ್ಮಕ್ಕೆ ಕಾರಣಗಳು ಏನೇನು, ಅದಕ್ಕಿಂದ ಆಗ್ತಕ್ಕಂತಹ ದುಷ್ಪರಿಣಾಮಗಳು ಏನೇನು, ಅದಾದಮೇಲೆ ರೈತರ ಆತ್ಮಹತ್ಯೆಯನ್ನು ತಡೆಗಟ್ಟೋದಕ್ಕೆ ಕಾನೂನಾತ್ಮಕವಾಗಿ ಯಾವ್ಯಾವ ಅಂಶಗಳನ್ನು ಯಾಡ್ ಮಾಡಲಾಗಿದೆ, ಮತ್ತು ಯೋಜನೆಗಳು ರೈತರನ್ನ ಮೇಲೆತ್ತುವಲ್ಲಿ ಯಾವ ಯೋಜನೆಗಳನ್ನು ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ತೆಗೆದುಕೊಂಡಿದೆ, ಹೀಗೆ ಹಲವಾರು ವಿಂಗ್ಗಳನ್ನು ಇಟ್ಟುಕೊಂಡು ಹಲವಾರು ವಿಷಯಾಂಶಗಳನ್ನು ಇಟ್ಟುಕೊಂಡು ಘಟಕಾಂಶಗಳನ್ನು ಇಟ್ಟುಕೊಂಡು ಏನು ಮಾಡ್ತೀವಿ ಅಂತಂದರೆ ನಾವು ವಿಷಯ ವಸ್ತುವನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತೀವಿ, ಮತ್ತು ಅದನ್ನೇ ನಾವು ನಿರೂಪಿಸ್ತಾ ಹೋಗಬೇಕು ಕೋರ್ ಪಾರ್ಟ್ ಆಫ್ ದ ಎಸ್ಸೆ ಒಳಗೆ. ಮತ್ತು ವಿಷಯಾಂತರ ಆಗಬಾರ್ದು. ರೈತರ ಆತ್ಮಹತ್ಯೆಗೆ ಸಂಬಂಧಪಟ್ಟ ಹಾಗೆ ನಾವು ಬರಿತಿದ್ದೀವಿ ಅಂತ ಅಂದಾಗ ಇಲ್ಲಿ ವಿಷಯಾಂತರ ಆಗಬಾರ್ದು. ರೈತರ ಆತ್ಮಹತ್ಯೆಗೆ ಸಂಬಂಧಪಟ್ಟಂಗೆ ಮಾತ್ರ ವಿಷಯಗಳಿರಬೇಕು, ಯಾವುದೋ ಮಹಿಳಾ ಸಬಲೀಕರಣದ್ದು ಅಥವಾ ಯಾವುದೋ ಒಂದು ಟೆಕ್ನಿಕಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳು ಅವನ್ನೆಲ್ಲವನ್ನ ಇಲ್ಲಿ ಸೇರಿಸೋದಲ್ಲ. ವಿಷಯಾಂತರ ಮಾಡಿದಿರಿ ಅಂತಂದರೆ ಖಂಡಿತವಾಗಲೂ ನಿಮಗೆ ಎಫೆಕ್ಟ್, ಅದು ತುಂಬ ಅಂದರೆ ತುಂಬ ಎಫೆಕ್ಟು. ಸೊ ಯಾವುದೇ ಕಾರಣಕ್ಕೂ ವಿಷಯಾಂತರ ಮಾಡಬೇಡಿ. ಯಾವುದ್ರ ಬಗ್ಗೆ ಎಸ್ಸೆ ಕೇಳಿದಾನೆ ಕಾನ್ಸೆಪ್ಟ್ ಬಗ್ಗೆ ಕ್ಲಾರಿಟಿ ಇರಲಿ, ಕ್ಲಾರಿಟಿ ಇದ್ದಾಗ ನೀವೇನು ಮಾಡ್ಬೋದು ಅಂತಂದರೆ ತುಂಬ ಚೆನ್ನಾಗಿ ಎಸ್ಸೆ ಅನ್ನೋದನ್ನು ನಿರೂಪಿಸ್ತಾ ಹೋಗ್ಬೋದು ಅಂತಕ್ಕಂಥದ್ದು. ಮತ್ತು ಪ್ರಚಲಿತ ರಾಜಕೀಯ ವ್ಯಕ್ತಿಗಳ ಉಲ್ಲೇಖ ಯಾವುದೇ ಕಾರಣಕ್ಕೂ ಬೇಡ. ಯಾರೋ ನಮಗೆ ತುಂಬ ಬೇಕಾದವರು ಅಂತಕ್ಕಂಥದ್ದು ಯಾವುದೇ ಒಂದು ಸರ್ಕಾರದ ಫೇವರ್ ಆಗಿ ನಾವು ಕೆಲಸ ಮಾಡಬಾರ್ದು, ಇಲ್ಲಿ ನೆನಪಿಟ್ಕೊಂಡಿರಿ. ಮತ್ತು ಪ್ರಚಲಿತ ರಾಜಕೀಯ ವ್ಯಕ್ತಿಗಳನ್ನು ಯಾವುದೇ ಕಾರಣಕ್ಕೂ ಉಲ್ಲೇಖವನ್ನು ಮಾಡಬೇಡಿ, ನಿಮ್ಮ ಎಸ್ಸೆ ಒಳಗೆ ಅದರ ಅವಶ್ಯಕತೆ ಇರೋದಿಲ್ಲ. ಸೊ ನೆನಪಿಟ್ಟುಕೊಂಡಿರಿ, ಪ್ರಚಲಿತವಾಗಿ ಯಾರು ರಾಜಕೀಯ ವ್ಯಕ್ತಿಗಳಿರ್ತಾರೆ, ನರೇಂದ್ರ ಮೋದಿ ಅಂತೇಳಿ ಉಲ್ಲೇಖ ಮಾಡೋದು, ಬಿ ಎಸ್ ಯಡಿಯೂರಪ್ಪ ಅಂತೇಳಿ ಉಲ್ಲೇಖ ಮಾಡೋದು, ಸಿದ್ದರಾಮಯ್ಯ ಅಂತೇಳಿ ಉಲ್ಲೇಖ ಮಾಡೋದು, ಕುಮಾರಸ್ವಾಮಿಗಳು ಅಂತೇಳಿ ಉಲ್ಲೇಖ ಮಾಡೋದು, ಈ ಥರದ್ದು ಬೇಡ. ಯಾವುದೇ ಪ್ರಚಲಿತ ರಾಜಕೀಯ ವ್ಯಕ್ತಿಗಳ ಹೆಸರುಗಳನ್ನು ಯಾವುದೇ ಎಸ್ಸೆ ಒಳಗೂ ಉಲ್ಲೇಖ ಮಾಡಬೇಡಿ, ಅದು ಒಳ್ಳೆಯದಲ್ಲ. ಮತ್ತು ಸರ್ಕಾರವನ್ನು ಅತಿಯಾಗಿ ಟೀಕಿಸಿ ಬರೆಯೋದು ಸರಿಯಲ್ಲ. ನಾವೇನು ಅಂತಂದರೆ ಗೌರ್ಮೆಂಟ್ ಸರ್ವೆಂಟ್ಸ್ ಆಗಿ ಕೆಲಸ ಮಾಡ್ತಾ ಇರ್ತೀವಿ, ಪಿ ಎಸ್ ಐ ಆದಾಗ ಒಂದು ಎಸ್ಸೆಯನ್ನು ಇದು ಯಾಕೆ ಇಟ್ಟಿರ್ತಾರೆ ಈ ಪೇಪರನ್ನು ಅಂತಂದರೆ ನಿಮ್ಮ ವ್ಯಕ್ತಿತ್ವವನ್ನು ಚೆಕ್ ಮಾಡ್ತಕ್ಕಂಥದ್ದು. ಎಸ್ಸೆ ಅಂತ ಅಂದಾಗ ಸುಮ್ಮನೆ ಇಟ್ಟಿರೋದಿಲ್ಲ, ಇದು ನಿಮ್ಮ ಕರೆಂಟ್ ಅಫೇರ್ಸ್ ನಾಲೆಡ್ಜ್ ಹೇಗಿದೆ, ಹೇಗೆ ಅಪ್ಡೇಟ್ ಆಗಿರ್ತೀರಾ, ಆಮೇಲೆ ಒಂದು ವಿಷಯವನ್ನು ಕೊಟ್ಟಾಗ ಅದನ್ನು ಹೇಗೆ ನೀವು ಅನಾಲಿಸಿಸ್ ಮಾಡ್ತೀರಾ, ಮತ್ತು ಸರ್ಕಾರದ ಪರವಾಗಿ ಹೇಗೆ ನಿಲ್ತೀರಾ, ಇವೆಲ್ಲ ವಿಚಾರಗಳನ್ನು ನಿಮ್ಮನ್ನು ಅಳೆದು ತೂಗುವಂಥ ಕೆಲಸವನ್ನು ಈ ಎಸ್ಸೆ ಪೇಪರ್ ಒಳಗೆ ಮಾಡ್ತಾ ಇರ್ತಾರೆ. ಅದಕ್ಕೆ ಹೇಳ್ತಕ್ಕಂಥದ್ದು, ಸರ್ಕಾರವನ್ನು ಅತಿಯಾಗಿ ಟೀಕಿಸಿ ಬರೆಯುವುದು ಎಸ್ಸೆ ಒಳಗೆ ಒಳ್ಳೆಯದಲ್ಲ ಅಂತಕ್ಕಂಥದ್ದು, ಬಿ ಕೇರ್ಫುಲ್. ನೆಕ್ಸ್ಟು ನೆಕ್ಸ್ಟ್ ಬಂದಾಗ ಕೋರ್ ಪಾರ್ಟ್ ಆಫ್ ದ ಎಸ್ಸೆ ಒಳಗೆ ಇನ್ನೊಂದು ಏನು ಅಂತಂದರೆ ಧನಾತ್ಮಕ ಮತ್ತು ಋಣಾತ್ಮಕ ಮತ್ತು ಸಲಹೆ ಎಲ್ಲವನ್ನು ಒಳಗೊಂಡಿರಲಿ. ಒಂದು ವಿಷಯ ಅಂತ ಬಂದಾಗ ಧನಾತ್ಮಕ ಚಿಂತನೆಗಳು ಇರಲಿ, ಋಣಾತ್ಮಕ ಚಿಂತನೆಗಳು ಇರಲಿ, ಅವೆಲ್ಲವನ್ನು ಗಮನಿಸ್ಕೊಂಡು ನಿಮ್ಮದು ಏನು ಸಲಹೆಗಳಿದ್ದಾವೆ ವಿಷಯದ ಬಗ್ಗೆ. ಈಗ ಸಿಂಪಲ್ಲಾಗಿ ಮಹಿಳಾ ಸಬಲೀಕರಣದ ಬಗ್ಗೆ ನಿಮ್ದು ಏನೋ ಒಂದಿಷ್ಟು ಯೋಜನೆಗಳಿದ್ದಾವೆ, ಯೋಜನೆಗಳು ಇದ್ದಾವೆ, ಹೀಗೆ ಮಾಡಿದರೆ ಮಹಿಳೆಯರನ್ನು ಮೇಲೆತ್ತಬಹುದು ಅಂತೇಳಿ ಒಂದಿಷ್ಟು ಯೋಜನೆಗಳಿದ್ದಾವೆ, ಅವುಗಳನ್ನು ನಿಮ್ಮ ಸಲಹೆಗಳನ್ನು ನೀಡ್ತಾ ಹೋಗಿ. ಮತ್ತು ಧನಾತ್ಮಕವಾಗಿ ಮಹಿಳಾ ಸಬಲೀಕರಣ ಅಂತಕ್ಕಂಥದ್ದು ಹೇಗೆ ಇವತ್ತು ಏನೋ ಡಿಮೆರಿಟ್ ಆಗಿದೆ ಅಂತಕ್ಕಂಥದ್ದು, ಅಂದರೆ ಮಹಿಳೆಯರಿಗೆ ಈಗ ಕೆಲವೊಂದು ಏನಾಗಿದೆ ಅಂತಂದರೆ ಕೆಲವೊಂದು ಕ್ಷೇತ್ರಗಳಲ್ಲಿ ನೋಡಿದಾಗ ಅದು ನೆಗೆಟಿವ್ ರೋಲನ್ನು ಪ್ಲೇ ಮಾಡ್ತಾ ಇದೆ. ಈಗ ಭಾಳ ವಿಚಾರಗಳನ್ನು ಅದನ್ನು ಗಮನಿಸ್ತಾ ಹೋಗ್ತೀವಿ. ಅದನ್ನು ನೀವು ಧನಾತ್ಮಕ ಮತ್ತು ಋಣಾತ್ಮಕ ಎರಡೂ ವಿಂಗ್ನಲ್ಲಿ ಅಭ್ಯಾಸ ಮಾಡಿ ಸಲಹೆಗಳನ್ನು ನೀಡುವಂಥ ಅವಕಾಶಗಳು ಇರ್ತಕ್ಕಂಥದ್ದು. ಮತ್ತು ಡಯಾಗ್ರಾಮ್ಗಳನ್ನು ಹಾಕಿ ಬರೆಯುವುದರಿಂದ ಪ್ರಬಂಧದ ಅಂದವನ್ನು ಹೆಚ್ಚಿಸಬಹುದು ಅಂತಕ್ಕಂಥದ್ದು. ಎಸ್, ಖಂಡಿತವಾಗ್ಲೂ ಹೌದು. ಕೆಲವೊಂದಿಷ್ಟು ಡಯಾಗ್ರಾಮ್ಗಳನ್ನು ಹಾಕಿ ಬರೆದ್ರಿ ಅಂತಂದರೆ ಪ್ರಬಂಧದ ಅಂದ ಹೆಚ್ಚಾಗುತ್ತೆ ಅಂತಕ್ಕಂಥದ್ದು. ಡಯಾಗ್ರಾಮ್ಗಳನ್ನು ಹಾಕಿ ಬರೆಯೋದ್ರಿಂದ ಪ್ರಬಂಧದ ಅಂದ ಹೆಚ್ಚಾಗುತ್ತೆ. ಮಾತ್ರ ಇನ್ನೊಂದು ನೆನಪಿಟ್ಕೊಂಡಿರಿ, ನಿಮಗೆ ಇದು ಕೆ ಎ ಎಸ್ ಎಕ್ಸಾಮಿಗೆ ಬರೀತಕ್ಕಂಥ ಎಸ್ ಸಿ ಎ ಸ್ವರೂಪ ಅಲ್ಲ. ಅಲ್ಲಿ 125 ಮಾರ್ಕ್ಸಿಗೆ ನಾವು ಎಸ್ ಎನ ಬರಿತೀವಿ, ಇಲ್ಲಿ ಕೇವಲ 20 ಮಾರ್ಕ್ಸಿಗೆ ಬರೆಯೋದ್ರಿಂದ ಜಾಸ್ತಿ ಡಯಾಗ್ರಾಮ್ಗಳನ್ನು ಹಾಕಬೇಡಿ, ನನ್ನ ಸಲಹೆ. ಯಾಕೆಂತಂದರೆ ಪದಗಳು ಬೇಕು, ಚಿತ್ರಗಳಿಗಿಂತ ಪದಗಳ ಮೂಲಕ ನೀವು ಏನು ಮಾಡಬೇಕಾಗುತ್ತೆ ಅಂತಂದರೆ ನಿಮ್ಮ ವಿಷಯ ವಸ್ತುವನ್ನು ನಿರೂಪಿಸಬೇಕಾಗುತ್ತೆ. ಜಾಸ್ತಿ ಡಯಾಗ್ರಾಮ್ಗಳನ್ನು ಹಾಕೋದಕ್ಕಿಂತ ಎಲ್ಲ ನೀಡಿದ್ದಲ್ಲಿ ಮಾತ್ರ ಡಯಾಗ್ರಾಮ್ಗಳನ್ನು ಹಾಕಿ, ಡಯಾಗ್ರಾಮ್ಗಳನ್ನು ಹಾಕೋದಕ್ಕಿಂತ ಅಕ್ಷರಗಳ ಮೂಲಕ ನಿಮ್ಮನ್ನು ನೀವು ನಿಮ್ಮ ಒಂದು ಅಪ್ಡೇಟನ್ನು ನಿಮ್ಮ ಒಂದು ನಿರೂಪಣಾ ಶೈಲಿಯನ್ನು ನಿಮ್ಮ ವ್ಯಕ್ತಿತ್ವವನ್ನು ನೀವು ಇಲ್ಲೇನು ಮಾಡ್ಬೋದು ಗುರುತಿಸಿಕೊಳ್ಬೋದು ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ಅಂಕಿ ಅಂಶಗಳನ್ನು ಕಲೆ ಹಾಕಿ ಬರೆಯಬೇಕು, ಯಾವಾಗಲೂ ತುಂಬ ಇಂಪಾರ್ಟೆಂಟು. ಈಗ ನ್ಯಾಷನಲ್ ಕ್ರೈಮ್ ಬ್ಯೂರೋ ಅಂತ ಹೇಳಿದೆ, ಇವ್ರದ್ದು ರೈತರ ಆತ್ಮಹತ್ಯೆ ಬಗ್ಗೆ ಏನೋ ಡಾಟಾವನ್ನು ಕೊಟ್ಟರು, ಆ ಡಾಟಾವನ್ನು ನೀವು ಅಲ್ಲಿ ಮೆನ್ಷನ್ ಮಾಡಿದಿರಿ ಅಂತಂದರೆ ನಿಮ್ಮ ಎಸ್ ಸಿ ಎ ತೂಕ ಜಾಸ್ತಿ ಆಗುತ್ತೆ. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಇಸ್ರೋದ ಸಾಧನೆಗಳು ಅಂತ ಹೇಳಿದಾಗ ಇಸ್ರೋದ ಸಾಧನೆಗಳ ಪಟ್ಟಿಯನ್ನು ಮಾಡಿಕೊಂಡು ಅದನ್ನು ನೀವು ನಿರೂಪಿಸಿದ್ರಿ ಅಂತಂದರೆ ಅದರ ತೂಕನೂ ಜಾಸ್ತಿ ಆಗುತ್ತೆ. ಮತ್ತು ನಿಮಗೆ ಆ ಸಾರ್ವಜನಿಕ ಆಸ್ತಿಪಾಸ್ತಿ ನಷ್ಟ ಅಂತ ಹೇಳಿ ಈಗ ಒಂದು ಯಾವುದೋ ಒಂದು ಎಸ್ಸೆ ನ್ಯೂಸ್ನಲ್ಲಿರುತ್ತೆ, ಎಷ್ಟು ಸಾರ್ವಜನಿಕ ಆಸ್ತಿಪಾಸ್ತಿ ನಷ್ಟ ಆಯಿತು, ಗೌರ್ಮೆಂಟಿಗೆ ಎಷ್ಟು ಲಾಸ್ ಆಯಿತು, ಇದರದ್ದು ಡಾಟಾ ಸಿಗ್ತಾ ಹೋಗುತ್ತೆ. ನಿಮ್ಮ ಪೇಪರನ್ನು ಓದ್ತಾ ಇದ್ರಿ ಅಂತಂದರೆ ಡಾಟಾ ಸಿಗ್ತಾ ಹೋಗುತ್ತೆ, ಅದನ್ನು ಕೂಡ ನೀವು ಇಲ್ಲಿ ಏನು ಮಾಡ್ಬೋದು ಅಂತಂದರೆ ನಿರೂಪಿಸ್ತಾ ಹೋಗ್ಬೋದು ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟು. ಮತ್ತು ಕೋರ್ ಪಾರ್ಟ್ ಆಫ್ ದ ಎಸ್ಸೆ ಒಳಗೆ ಕೇಂದ್ರ ಮತ್ತು ರಾಜ್ಯ
ಸರ್ಕಾರ ಕೈಗೊಂಡಂತಹ ಕಾರ್ಯಕ್ರಮಗಳು, ಕಾಯ್ದೆಗಳು, ಯೋಜನೆಗಳು ಇವೆಲ್ಲವುಗಳ ಬಗ್ಗೆ ನೀವು ಏನು ಮಾಡಬೇಕಾಗುತ್ತೆ ಅಂತಂದರೆ ಚೆನ್ನಾಗಿ ಬರಿಬೋದಾಗಿರ್ತಕ್ಕಂಥದ್ದು. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಮಹಿಳಾ ಸಬಲೀಕರಣ ಆಗಿರ್ಬೋದು, ಭಯೋತ್ಪಾದನೆ ತಡೆಗಟ್ಟುವಂಥ ನಿಟ್ಟಿನಲ್ಲಿ, ಪ್ರಾದೇಶಿಕ ಅಸಮತೋಲನವನ್ನು ನಿವಾರಿಸುವಂಥ ನಿಟ್ಟಿನಲ್ಲಿ, ಅಭಿವೃದ್ಧಿಯ ನಿಟ್ಟಿನಲ್ಲಿ, ರೈತರ ಕಲ್ಯಾಣಕ್ಕಾಗಿ, ಮತ್ತು ಇಸ್ರೋಗೆ ಸಂಬಂಧಪಟ್ಟಂಗೆ ಏನೇನು ಯೋಜನೆ, ಟೆಕ್ನಾಲಜಿಗೆ ಸಂಬಂಧಪಟ್ಟಂಗೆ ಏನೇನು ಯೋಜನೆಗಳು ಬಂದವು ಇವೆಲ್ಲವನ್ನು ನಾವು, ಆಮೇಲೆ IPC ಸೆಕ್ಷನ್ಸ್ನ ಸೆಕ್ಷನ್ಸ್ಗಳು, ಆಮೇಲೆ ಪೊಲೀಸ್ ವ್ಯವಸ್ಥೆಯಲ್ಲಿ ಸುಧಾರಣೆ ತರೋದಕ್ಕೆ ಬಂದಂಥ ಸಮಿತಿಗಳು, ಏನೇನು ಒಂದು ಸಾಂಪ್ರದಾಯಿಕ ಸೇವೆಗಳೊಳಗೆ ಏನೇನು ಯೋಜನೆಗಳು ಬರ್ತವೆ ಅವೆಲ್ಲವನ್ನು ಕೂಡ ನಾವು ಕೋರ್ ಪಾರ್ಟ್ ಆಫ್ ದ ಎಸ್ಸೆ ಒಳಗೆ ಏನು ಮಾಡ್ಬೋದು ಅಂದರೆ ಚೆನ್ನಾಗಿ ಬರಿಬೋದಾಗಿರುತ್ತೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಏನು ಪ್ರತಿ ವರ್ಷ ಹಲವಾರು ಯೋಜನೆಗಳನ್ನು ತರ್ತಾ ಇರುತ್ತೆ, ಅವುಗಳನ್ನು ಅಪ್ಡೇಟ್ ಮಾಡಿಕೊಂಡು ನಾವೇನಾದರೂ ಎಸ್ಸೆ ಒಳಗೆ ಬರೆದಿವಿ ಅಂತಂದರೆ ಖಂಡಿತವಾಗಲೂ ಎಸ್ಸೆ ಅಂತಕ್ಕಂಥದ್ದು ಒಳ್ಳೆ ಸ್ಕೋರ್ ಆಗುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟ್ ಬಂದಾಗ ಸ್ನೇಹಿತರೆ, ಕೋರ್ ಪಾರ್ಟ್ ಆಫ್ ದ ಎಸ್ಸೆ ಆದಮೇಲೆ ಉಪಸಂಹಾರ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಎಕ್ಸಾಮ್ ಒಳಗೆ. ಈ ಉಪಸಂಹಾರ ಅಂತಂದ್ರೆ ಏನಂತಂದರೆ ನೆನಪಿಟ್ಕೊಂಡ್ರಿ, ನೀವು ಬರೆದಿರ್ತಕ್ಕಂಥ ಪೂರ್ಣ ಎಸ್ಸೆಯನ್ನು ಕೇವಲ 5-6 ಸಾಲುಗಳೊಳಗೆ ನಿಮ್ಮನ್ನು ನೀವೇನು ಮಾಡಬೇಕಾಗತ್ತೆ ಅಂದರೆ ಡಿಫೆಂಡ್ ಮಾಡ್ಕೊಳ್ಬೇಕಾಗತ್ತೆ, ನಿಮ್ಮ ಎಸ್ಸೆಗೆ ನೀವು ಸಮರ್ಥನೆಯನ್ನು ಕೊಟ್ಟುಕೊಳ್ಳುವಂಥ ಅವಶ್ಯಕತೆ ಇರುತ್ತೆ. ಇವಾಗ ನೀವು ಏನು ಮಾಡಬೇಕಾಗತ್ತೆ ಅಂತಂದರೆ ಧನಾತ್ಮಕತೆಯನ್ನು ಪ್ರತಿಬಿಂಬಿಸುವಂತೆ ನೀವು ಬರೀಬೇಕು. ಯಾವಾಗಲೂ ಉಪಸಂಹಾರದೊಳಗೆ ನೀವು ತುಂಬ ಪಾಸಿಟಿವ್ನೆಸ್ಸನ್ನು ತೋರಿಸ್ಬೇಕು. ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನು ಕೈಗೊಳ್ತಾ ಇದೆ, ಈ ನಿಟ್ಟಿನಲ್ಲಿ ಇನ್ನೂ ಹಲವಾರು ಕಾರ್ಯಕ್ರಮಗಳ ಅವಶ್ಯಕತೆ ಇದೆ. ಸರ್ಕಾರದ ಕಾರ್ಯ ಶ್ಲಾಘನೀಯ, ಈ ಥರದ್ದಾಗಿರ್ಬೋದು, ಅಥವಾ ಸೈಬರ್ ಕ್ರೈಮನ್ನು ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಯುವಜನರು ಎಚ್ಚೆತ್ತುಕೊಳ್ಳುವಂಥ ಅವಶ್ಯಕತೆ ಇದೆ. ಈ ಥರದ ಒಂದಿಷ್ಟು ಪಾಸಿಟಿವ್ ವರ್ಡ್ಸ್ಗಳನ್ನು ನೀವು ಹಾಕಬೇಕಾಗುತ್ತೆ. ಮತ್ತು ನಿಮ್ಮದು ಏನು ಕೋರ್ ಪಾರ್ಟ್ ಆಫ್ ದ ಎಸ್ಸೆ ಒಳಗೆ ಏನೇನು ಬರೆದಿರ್ತೀರಿ ಅವೆಲ್ಲ ಅಂಶಗಳನ್ನು ಇದು ಎತ್ತಿ ಹಿಡಿಯುವಂತೆ ಇರಬೇಕಾಗುತ್ತೆ. ಅಂದರೆ ನಿಮ್ಮನ್ನು ನೀವು ಡಿಫೆಂಡ್ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಇರಬೇಕಾಗುತ್ತೆ. 30-40 ಪದಗಳು, ಜಾಸ್ತಿ ಅಂದರೆ 50 ಪದಗಳನ್ನು ಬರಿಬೋದು, 5-6 ಸಾಲು, ಲಾಸ್ಟ್ ಅಂದರೆ 8 ಸಾಲುಗಳೊಳಗೆ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಡಿಫೆಂಡ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಉಕ್ತಿಗಳನ್ನು, ಗಾದೆಗಳನ್ನು ಬಳಸ್ಬೋದು ಅಂದರೆ ಎಸ್ ನೀಡಿತ್ತು ಅಂತಂದರೆ ಖಂಡಿತವಾಗ್ಲೂ ಬಳಸ್ಬೋದು, ಅವಶ್ಯಕತೆ ಇತ್ತು ಅಂತಂದರೆ ಅಂತಹ ಪದಗಳನ್ನು ಬಳಸ್ಕೋಬೋದು, ಉಕ್ತಿಗಳನ್ನು ಬಳಸ್ಕೋಬೋದು, ಮತ್ತು ನಿಮ್ಮದೇ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ಬೋದು. ಆದಷ್ಟು ಪ್ರಾಸ ಪದಗಳನ್ನು ಬಳಸಿ ನೀವು ಬರೆದ್ರಿ ಅಂತಂದರೆ ಖಂಡಿತವಾಗ್ಲೂ ಒಳ್ಳೆಯದು. ಪ್ರಾಸ ಪದಗಳು ಅಂತೇಳಿ ಕರಿತೀವಿ, ಪ್ರಾಸ ಪದಗಳನ್ನು ಬಳಸ್ಕೊಂಡು ನೀವು ಬರೆದ್ರಿ ಅಂತಂದರೆ ತುಂಬ ಒಳ್ಳೆಯದು ಅಂತಕ್ಕಂಥದ್ದು. ಆಮೇಲೆ ಚೆನ್ನಾಗಿ ಬರಿಬೋದು. ಉಪಸಂಹಾರ ಅಂತ ಅಂದಾಗ ತುಂಬ ಧನಾತ್ಮಕವಾಗಿ ಇರಬೇಕು, ನಿಮ್ಮದು ಪಾಸಿಟಿವ್ನೆಸ್ನನ್ನು ತೋರಿಸ್ಬೇಕು. ನಿಮ್ಮ ಪೀಠಿಕೆ ಮತ್ತು ಉಪಸಂಹಾರ ಏನಿದೆ ಇದು ಒಂದು ತುಂಬ ಇಂಪಾರ್ಟೆಂಟ್ ಆದಂಥ ಪಾರ್ಟ್ ಆಗುತ್ತೆ. ಯಾಕಂತಂದರೆ ಅಲ್ಲೆಲ್ಲ ನೋಡ್ತಾರೆ ಹೇಗಿದ್ದಾನೆ ಇವನು, ಪಾಸಿಟಿವ್ನೆಸ್ ಹೇಗಿದೆ, ಇವನ ಆ್ಯಟಿಟ್ಯೂಡ್ ಹೇಗಿದೆ, ಕ್ಯಾರೆಕ್ಟರ್ ಹೇಗಿದೆ ಅನ್ನತಕ್ಕಂಥದ್ದನ್ನು ತುಂಬ ಚೆನ್ನಾಗಿ ಅನಾಲಿಸಿಸ್ ಮಾಡ್ತಾರೆ. ನಿಮ್ಮ ಪೀಠಿಕೆ ನೋಡಿದಾಗಲೇ ಗೊತ್ತಾಗ್ಬಿಡುತ್ತೆ ಅವರಿಗೆ, ಎಸ್ ಇವನು ತುಂಬ ಚೆನ್ನಾಗಿ ಡಿಫೆಂಡ್ ಮಾಡ್ಕೊಂಡಿದ್ದಾನೆ, ಎಸ್ಸೆನ ತುಂಬ ಚೆನ್ನಾಗಿ ಬರೀತಾನೆ ಅಂತೇಳಿ. ಅವಾಗ ಕೋರ್ ಪಾರ್ಟ್ ನೋಡ್ತಾರೆ, ಎಸ್ ಕೋರ್ ಪಾರ್ಟ್ ಒಳಗೆ ತುಂಬ ಚೆನ್ನಾಗಿ ನಿರೂಪಣೆ ಮಾಡಿದ್ದಾನೆ, ವಿಷಯ ವಸ್ತುವನ್ನು ಚೆನ್ನಾಗಿ ತಿಳ್ಕೊಂಡಿದ್ದಾನೆ, ಕರೆಂಟ್ ಅಫೇರ್ಸ್ ಅಪ್ಡೇಟ್ ಇದ್ದಾನೆ, ಮತ್ತು ಕೇಂದ್ರ ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳನ್ನು ತಿಳ್ಕೊಂಡಿದ್ದಾನೆ. ಇದೆಲ್ಲವನ್ನು ಗಮನಿಸ್ತಾರೆ ಸ್ನೇಹಿತರೆ, ಗಮನಿಸಿ ನಿಮಗೆ ಏನು ಮಾಡ್ತಾರೆ ಅಂತಂದರೆ ಒಳ್ಳೆಯ ಮಾರ್ಕ್ಸ್ಗಳನ್ನು ಕೊಡ್ತಾ ಹೋಗ್ತಾರೆ ಅಂತಕ್ಕಂಥದ್ದು. ನೆಕ್ಸ್ಟ್ ಬಂದಾಗ ಏನು ಮಾಡಬಾರ್ದು ಎಸ್ಸೆ ಒಳಗೆ, ಡೋಂಟ್ಸ್ ಅಂತ ಹೇಳಿ ನೋಡ್ತೀವಿ. ಇವುಗಳನ್ನು ಖಂಡಿತವಾಗ್ಲೂ ಮಾಡಬೇಡಿ. ಹಾಗಾದರೆ ಏನು ಮಾಡಬಾರ್ದು ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಎಸ್ಸೆ ಒಳಗೆ ಪೀಠಿಕೆ, ಪ್ರಬಂಧ ಬೆಳವಣಿಗೆ, ಉಪಸಂಹಾರ ಅಂಥೇಳಿ ಹೀಗೆ ಬರೆಯುವಂಥ ಅವಶ್ಯಕತೆ ಇಲ್ಲ. ನೀವು ಬರೆದಿರ್ತಕ್ಕಂಥದ್ದನ್ನು ನೋಡಿದರೆ ಗೊತ್ತಾಗಬೇಕು ಎಸ್ ಇದು ಪೀಠಿಕೆ ಅಂತ ಹೇಳಿ ಅವನಿಗೆ ಗೊತ್ತಾಗ್ಬಿಡಬೇಕು. ಹೀಗೆ ಪೀಠಿಕೆ ಅಂತೇಳಿ ಬರೆಯೋದು, ಪ್ರಬಂಧ ಬೆಳವಣಿಗೆ ಅಂತೇಳಿ ಬರೆಯೋದು, ಉಪಸಂಹಾರ ಅಂತೇಳಿ ಬರೆಯೋದು, ಹೀಗೆ ನೀವು ಅದನ್ನು ಉಲ್ಲೇಖ ಮಾಡಿ ಬರೆಯುವಂಥ ಅವಶ್ಯಕತೆ ಇರೋದಿಲ್ಲ. ನಾಟ್ ನೀಡೆಡ್, ಅದನ್ನು ಉಲ್ಲೇಖ ಮಾಡಿ ಬರೆಯುವಂಥ ಅವಶ್ಯಕತೆ ಇರಲ್ಲ. ಮತ್ತು ಅಂಡರ್ಲೈನ್ ಹಾಕಿ ಹೈಲೈಟ್ ಮಾಡುವಂಥ ಅಗತ್ಯ ಇಲ್ಲ. ನೀವು ಬರೆದಿರ್ತಕ್ಕಂಥ ಎಲ್ಲ ಪದಗಳು ಇಂಪಾರ್ಟೆಂಟೆ. ನಿಮ್ಮ ಎಸ್ಸೆ ಒಳಗೆ 20 ಮಾರ್ಕ್ಸಿಗೆ ಬರೆದಿರ್ತೀರ, 5-6 ಪೇಜ್ನಲ್ಲಿ ಬರೆದಿರ್ತೀರ, ಎಲ್ಲ ಪದಗಳು ಇಂಪಾರ್ಟೆಂಟೆ. ನೀವು ಅಂಡರ್ಲೈನ್ ಮಾಡಿ, ತುಂಬ ಅಂಡರ್ಲೈನ್ ಮಾಡಿ ಹೈಲೈಟ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಮತ್ತು ನಿಗದಿಪಡಿಸಿದ ಪದಗಳಿಗಿಂತ ಹೆಚ್ಚಾಗಲಿ ಕಡಿಮೆಯಾಗಲಿ ಬರೀಬಾರ್ದು. 600 ಪದಗಳು ಹೇಳಿದ್ದಾರೆ ಅಂತಂದರೆ ನಿಮ್ಮ ಪದಗಳು 560-600 ಒಳಗಡೆನೇ ಇರಬೇಕು, 600 ಪದಗಳನ್ನು ಮೀರಬಾರ್ದು. ಅದಕ್ಕಿಂತ ಜಾಸ್ತಿ ಬರೆಯೋದು, 800 ಪದಗಳನ್ನು ಬರಿತೀನಿ ಅಂತೇಳಿ ಬರೆಯೋದು, ಅಥವಾ 400 ಪದಗಳಿಗೆ ನಿಲ್ಲಿಸ್ತೀನಿ ಅಂತಕ್ಕಂಥದ್ದು ಒಳ್ಳೆಯದಲ್ಲ. ಜಾಸ್ತಿ ಅಂದರೆ 560ಕ್ಕಿಂತ ಜಾಸ್ತಿ ಬರೀರಿ, 600 ಒಳಗಡೆನೇ ಇರಲಿ. ಅಂದರೆ ಅಷ್ಟಾಗುತ್ತೆ, ನೀವು 5-6 ಪೇಜ್ ಬರೆದ್ರಿ ಅಂದರೆ ಅಷ್ಟಾಗುತ್ತೆ. ಬಿ ಕೇರ್ಫುಲ್, ಯಾಕಂತಂದರೆ ತುಂಬ ತಪ್ಪುಗಳನ್ನು ಮಾಡ್ತಾ ಇರ್ತೀವಿ ನಾವು. ಚೆನ್ನಾಗಿದೆ ಅಂತ ಹೇಳಿ 8 ಪೇಜನ್ನು ಬರೆದ್ರಿ ಅಂದರೆ ನೆಕ್ಸ್ಟ್ ಭಾಷಾಂತರ ಮಾಡೋಕ್ಕೆ ನಿಮಗೆ ಸ್ಥಳ ಇರೋದಿಲ್ಲ, 10 ಪೇಜನ್ನು ಕೊಟ್ಟಿರ್ತಾನೆ. ದಟ್ಸ್ ವೈ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದಾಗ ಏನು ಮಾಡಬಾರ್ದು ಅಂದರೆ ಪದೇ ಪದೇ ತಿದ್ದುವುದು ಅನಗತ್ಯ. ಈಗ ನೋಡ್ರಿ, ಬರಿತಾ ಇದ್ದೀನಿ ತಪ್ಪಾಗಿದೆ ಅಂತಂದರೆ ಅದ್ರ ಮೇಲೆ ಒಂದು ಗೆರೆ ಹಾಕಿಬಿಟ್ರೆ ಮುಗೀತು ನಾವು.
ಸಾಕು, ಪದೇ ಪದೇ ಅದನ್ನು ತಿದ್ದಿ ಬರೆಯೋದು, ಅವನ್ನೆಲ್ಲ ಅನಗತ್ಯ ಉಲ್ಲೇಖಗಳನ್ನು ಮಾಡಬಾರದು. ಇದು ಏನಾಗುತ್ತೆ ಅಂದರೆ ನಿಮ್ಮ ಎಸ್ಸೆಯ ಮೌಲ್ಯವನ್ನು ಕಡಿಮೆ ಮಾಡುತ್ತೆ, ನಿಮ್ಮ ಎಸ್ಸೆಯ ತೂಕವನ್ನು ಕಡಿಮೆ ಆಗುತ್ತೆ. ಅನಗತ್ಯ ಉಲ್ಲೇಖಗಳನ್ನು ಮಾಡಬೇಡ್ರಿ, ಪದೇ ಪದೇ ತಿದ್ದಿ ಬರೆಯುವಂಥ ಕೆಲಸಗಳನ್ನು ಮಾಡಬೇಡಿ. ಮತ್ತು ತುಂಬ ಇಂಪಾರ್ಟೆಂಟು, ಬೇರೆ ಬೇರೆ ಬಣ್ಣದ ಪೆನ್ನುಗಳನ್ನು ಯಾವುದೇ ಕಾರಣಕ್ಕೂ ಬಳಸಬೇಡಿ. ತುಂಬ ಇಂಪಾರ್ಟೆಂಟು, ಬೇರೆ ಬೇರೆ ಬಣ್ಣದ ಪೆನ್ನುಗಳನ್ನು ಬಳಸಿದರೆ ಏನಾದ್ರೂ ನಂದು ಸ್ಕೋರ್ ಆಗುತ್ತೇನೆ ಅಂತ ಹೇಳಿ ಬ್ಲ್ಯಾಕು, ಬ್ಲೂ ಈ ಥರದ ಪೆನ್ನುಗಳನ್ನು ಏನೋ ಬಳಸಿ ಬರೆಯುವಂಥ ಅವಶ್ಯಕತೆ ಇರೋದಿಲ್ಲ. ಮತ್ತು ಧಾರ್ಮಿಕ ಚಿಹ್ನೆಗಳನ್ನು ಯಾವುದೇ ಕಾರಣಕ್ಕೂ ಬಳಸಬೇಡಿ. ಓಮು, ಸ್ವಸ್ತಿಕ್ಕು ಈ ಥರದ ಚಿಹ್ನೆಗಳು, ಈ ಥರದ ಧಾರ್ಮಿಕ ಚಿಹ್ನೆಗಳನ್ನು ಯಾವುದೇ ಕಾರಣಕ್ಕೂ ಚಿಹ್ನೆಗಳನ್ನು ಉಲ್ಲೇಖ ಮಾಡಬೇಡಿ. ಎಲ್ಲೂ ಧಾರ್ಮಿಕ ಭಾವನೆಗಳನ್ನು ಕೆರಳಿಸುವಂಥ ಚಿಹ್ನೆಗಳನ್ನು ಯಾವುದೇ ಕಾರಣಕ್ಕೂ ಉಲ್ಲೇಖಗಳನ್ನು ಮಾಡುವಂಥ ಅವಶ್ಯಕತೆ ಇಲ್ಲ. ತುಂಬ ಇಂಪಾರ್ಟೆಂಟ್. ಏನು ಕಡ್ಡಾಯವಾಗಿ ಮಾಡಲೇಬೇಕು ಅಂತಂದರೆ, ನೀವು ಡೂಸ್ ಅಂತಂದರೆ ಏನು ಬಿಟ್ಕೊಂಡ್ರಿ, ನಿಮಗೆ ಸಾಮರ್ಥ್ಯವಿರುವ ಕನಿಷ್ಠ ಜ್ಞಾನ ಇರುವಂಥ ಪ್ರಬಂಧವನ್ನು ಆಯ್ಕೆ ಮಾಡ್ಕೊಳ್ಬೇಕು. ಯಾವಾಗಲೂ ನನ್ನ ಎಕ್ಸಾಮಲ್ಲಿ ನನಗೆ ಯಾವುದು ಕನಿಷ್ಠ ಜ್ಞಾನ ಇದೆ ಪ್ರಬಂಧ, ನನಗೆ ಈ ಪ್ರಬಂಧ ಗೊತ್ತಿದೆ, ಎಸ್ ನಾನು ಇದನ್ನು ಚೆನ್ನಾಗಿ ಬರೀತೀನಿ ಅನ್ನೋಂಥ ಪ್ರಬಂಧವನ್ನು ಮಾತ್ರ ಆಯ್ಕೆ ಮಾಡ್ಕೊಳ್ಳಿ. ಕನಿಷ್ಠ ಜ್ಞಾನ ಇರುವಂತಹ ಚೆನ್ನಾಗಿ ನಿರೂಪಿಸಬಹುದಾದಂಥ ಪ್ರಬಂಧವನ್ನು ಆಯ್ಕೆ ಮಾಡ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆದಂಥ ಪಾಯಿಂಟ್ ಸ್ನೇಹಿತರೆ. ನೆಕ್ಸ್ಟು, 6 ನಿಮಿಷಗಳ ಕಾಲ ಕೊನೆಯ ಪುಟದಲ್ಲಿ ರಫ್ ಸ್ಕೆಚ್ಚನ್ನು ತಯಾರಿಸ್ಕೊಳ್ಳಿ. ಕೊನೆಯ ಪುಟದಲ್ಲಿ ನಿಮ್ಮ ಕ್ವಶನ್ ಪೇಪರಲ್ಲಾಗಲಿ ಅಥವಾ ಕೊನೆಯ ಪುಟದಲ್ಲಿ ಏನು ಮಾಡಿ ಅಂತಂದರೆ ಒಂದು ರಫ್ ಸ್ಕೆಚ್ಚನ್ನು ಹಾಕ್ಕೊಳ್ಳಿ. ಎಸ್ ಪಿ ಟಿಕೆ ಒಳಗೆ ಹಿಂಗೆ ಬರಿತೀನಿ, ಆಮೇಲೆ ಕೋರ್ ಪಾರ್ಟ್ ಆಫ್ ದ ಎಸ್ಎ ಒಳಗೆ ಹಿಂಗೆ ಬರಿತೀನಿ, ನೆಕ್ಸ್ಟ್ ಉಪಸಂಹಾರದೊಳಗೆ ಹಿಂಗೆ ಬರಿತೀನಿ ಅಂತ ಹೇಳಿ ಒಂದು ಅಸಂಪ್ಷನ್ನನ್ನು ಮಾಡ್ಕೊಳ್ಳಿ. ಕ್ಲೀನಾಗಿ ಏನಾಗಿ ಅಂತಂದರೆ ಒಂದು ರಫ್ ಸ್ಕೆಚ್ಚನ್ನು, ನೀಲಿ ನಕಾಶೆಯನ್ನು, ಬ್ಲೂ ಪ್ರಿಂಟನ್ನು ಹಾಕ್ಕೊಳ್ಳಿ. ಪ್ರಬಂಧ ಆಯ್ಕೆಗೆ 2 ನಿಮಿಷವನ್ನು ತೆಗೆದುಕೊಳ್ಳಿ. ಕೂಲಾಗಿ ಕೂತ್ಕೊಂಡು ಯೋಚನೆ ಮಾಡಿ 2 ನಿಮಿಷವನ್ನು ತೆಗೆದುಕೊಳ್ಳಿ. ನೆಕ್ಸ್ಟ್ ರಫ್ ಸ್ಕೆಚ್ಚನ್ನು 5-6 ನಿಮಿಷದೊಳಗೆ ರಫ್ ಸ್ಕೆಚ್ಚನ್ನು ಹಾಕ್ಕೊಳ್ಳಿ. ಮತ್ತು 28-30 ನಿಮಿಷವನ್ನು ಪ್ರಬಂಧ ಬರವಣಿಗೆಗಾಗಿ ಎತ್ತಿಟ್ಕೊಳ್ಳಿ. ತುಂಬ ಚೆನ್ನಾಗಿ ಬರಿಬೋದು. 30 ನಿಮಿಷ ಪ್ರಾಕ್ಟೀಸ್ ಮಾಡಿದಿರಿ ಅಂತಂದರೆ 25 ನಿಮಿಷಕ್ಕೆ ಎಸ್ಸೆನ ಬರಿಬೋದು. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದಿರಿ, ಒಂದು ವೇಳೆ ನೀವು ಪ್ರಾಕ್ಟೀಸ್ ಮಾಡಿರ್ತಕ್ಕಂಥ ಎಸ್ಸೆಯನ್ನೇ ಅವ್ರು ಕೊಟ್ಟಿದ್ರು ಅಂತಂದರೆ 25 ನಿಮಿಷದಿಂದ 30 ನಿಮಿಷದೊಳಗೆ ನಾವು ಎಸ್ಸೆಯನ್ನು ಬರಿಬೋದು ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಏನು ಡೂಸ್ ಅಂತಂದರೆ ತುಂಬ ಇಂಪಾರ್ಟೆಂಟು, ಯಾವ ಪ್ರಬಂಧದ ನಾಲೆಡ್ಜ್ ನನಗಿದೆ ಆ ಪ್ರಬಂಧವನ್ನು ಮಾತ್ರ ತಗೊಂಡು ನಾನು ಬರಿಬೇಕಾಗುತ್ತೆ. ಸುಮ್ಮನೆ ಗೊತ್ತಿಲ್ಲದೆ ಇರತಕ್ಕಂಥ ಪ್ರಬಂಧವನ್ನು ತಗೊಂಡು ಸುಮ್ಮನೆ ಏನೇನೋ ಬರೆದ್ರಿ ಅಂತಂದರೆ ಸ್ಕೋರ್ ಆಗೋದಿಲ್ಲ. ಸೊ ಅದಕ್ಕೆ ನಮಗೆ ಅದ್ರ ಬಗ್ಗೆ ನಾಲೆಡ್ಜ್ ಇದ್ದರೆ ಮಾತ್ರ ಆ ಪ್ರಬಂಧವನ್ನು ಬರಿಬೇಕು. ಸೊ ನೆಕ್ಸ್ಟ್, ಅದಾದಮೇಲೆ ವ್ಯಾಕರಣ ಮತ್ತು ಭಾಷಾ ಶುದ್ಧತೆಗೆ ಗಮನ ನೀಡಬೇಕು. ತುಂಬ ಇಂಪಾರ್ಟೆಂಟು. ನಾವು ಕನ್ನಡದಲ್ಲಿ ಬರೀಲಿ ಅಥವಾ ಇಂಗ್ಲೀಷ್ನಲ್ಲಿ ಬರೀಲಿ, ವ್ಯಾಕರಣ ಮತ್ತು ಭಾಷಾ ಶುದ್ಧತೆಗೆ ತುಂಬ ಅಂದರೆ ತುಂಬ ಏನು ಅಂತಂದರೆ ಪ್ರಾಶಸ್ತ್ಯವನ್ನು ನೀಡಬೇಕು. ಬರೀಬೇಕಾದರೆ ಭಾಷಾ ಶುದ್ಧತೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲಿ ಫುಲ್ ಸ್ಟಾಪ್ ಕೊಡಬೇಕು, ಎಲ್ಲಿ ಕ್ವಶನ್ ಮಾರ್ಕ್ ಹಾಕಬೇಕು, ಎಲ್ಲಿ ಆಶ್ಚರ್ಯ ಸೂಚಕ ಹಾಕಬೇಕು, ಎಲ್ಲಿ ಕಾಮ ಹಾಕಬೇಕು, ಇವೆಲ್ಲ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಸೊ ವ್ಯಾಕರಣ ತಪ್ಪಿಲ್ಲದಂಗೆ ಬರೀಬೇಕು, ಅಕ್ಷರಗಳನ್ನು ತಪ್ಪಿಲ್ಲದಂಗೆ, ಒತ್ತಕ್ಷರಗಳನ್ನು ತಪ್ಪಿಲ್ಲದಂಗೆ. ಸೊ ಇವೆಲ್ಲವೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಬರೆಯುತ್ತಿರುವಂಥ ಸಾಲುಗಳು ತುಂಬ ನೇರವಾಗಿ ಬರೀಬೇಕು, ನೇರವಾಗಿ ದುಂಡಾಗಿ ಬರೆಯೋದು ತುಂಬ ಇಂಪಾರ್ಟೆಂಟು. ನನಗೆ ತುಂಬ ಜನ ಕ್ವಶನ್ ಕೇಳ್ತಾ ಇದ್ದೀವಿ, ಸರ್ ನನ್ನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಾಗಲ್ಲ ಹೇಗೆ ಅಂತೇಳಿ. ನಂದು ಹ್ಯಾಂಡ್ ರೈಟಿಂಗ್ ಚೆನ್ನಾಗಾಗಲ್ಲ, ಬಟ್ ನಾನು ಬರಿತಾ ಇರತಕ್ಕಂತಹ ಏನೋ ವಿಷಯ ಇವ್ಯಾಲ್ಯುವೇಟರಿಗೆ ಅರ್ಥ ಆಗುವಂಥ ನಿಟ್ಟಿನಲ್ಲಿ ನಾನು ಬರೆದೆ ಅಂತಂದರೆ ಖಂಡಿತವಾಗಲೂ ಅದು ಹೆಲ್ಪ್ ಆಗುತ್ತೆ. ಇವ್ಯಾಲ್ಯುವೇಟರಿಗೆ ಅರ್ಥ ಆಗಬೇಕು ನಾನು ಬರೆದಿರ್ತಕ್ಕಂಥದ್ದು ಎಸ್ ತುಂಬ ಚೆನ್ನಾಗಿ ಬರೆದಿದ್ದಾನೆ, ಹ್ಯಾಂಡ್ ರೈಟಿಂಗ್ ಚೆನ್ನಾಗಾಗಲಿಲ್ಲ ಕೂಡ ವಿಷಯ ವಸ್ತು ಚೆನ್ನಾಗಿದೆ, ನನಗೆ ಅರ್ಥ ಆಗುತ್ತೆ ಅನ್ನೋಂಗೆ ಇರಬೇಕು. ಇವ್ಯಾಲ್ಯುವೇಟರ್ ಅದನ್ನೇ ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥದ್ದು. ಇನ್ನು ಬ್ರೈನ್ ಸ್ಟಾರ್ಮಿಂಗ್ ಮಾಡಬೇಕು. ಯಾವಾಗಲೂ ಓದುವಾಗ ಬ್ರೈನ್ ಸ್ಟಾರ್ಮಿಂಗ್ ತುಂಬ ಇಂಪಾರ್ಟೆಂಟ್ ಆದಂಥ ಅಂಶಗಳು ಯಾವ್ಯಾವು ಅವು ನಮ್ಮನ್ನು ಹೈಲೈಟ್ ಮಾಡುವಂಗೆ ಇರಬೇಕು. ಅವ್ರಿಗೆ ನೋಡಿದ ತಕ್ಷಣ ಅನಿಸ್ಬೇಕು ಎಸ್ ತುಂಬ ಅದ್ಭುತವಾದಂಥ ವಿಷಯ ವಸ್ತುವನ್ನು ಬರೆದಿದ್ದಾನೆ ಅಂತ ಹೇಳಿ ಅನಿಸ್ಬೇಕು. ಮತ್ತು ಕೀವರ್ಡ್ಸ್ಗಳನ್ನು ಪಟ್ಟಿ ಮಾಡ್ಕೋಬೇಕು. ಕೀವರ್ಡ್ಸ್ಗಳ ಪಟ್ಟಿ ನಮ್ಮ ಜೊತೆ ಇರಬೇಕು. ಅಲ್ಲಿ ಬ್ಲೂ ಪ್ರಿಂಟ್ ಒಳಗಡೆ ಕೀವರ್ಡ್ಸ್ಗಳನ್ನ ಪಟ್ಟಿ ಮಾಡ್ಕೊಂಡು ನಾವೇನು ಮಾಡಬೇಕಾಗುತ್ತೆ ಅಂತಂದರೆ ನಮ್ಮ ಎಸ್ಸೆಯನ್ನು ಬರೆಸಬೇಕಾಗುತ್ತೆ. ಮತ್ತು ಪಾಯಿಂಟ್ಸ್ಗಳನ್ನು ಬರೆಯುವಾಗ ಕ್ರಮವಾಗಿ ಜೋಡಿಸ್ಬೇಕು. ಆದಷ್ಟು ಹಿಂಗೆ ಬುಲೆಟ್ ಪಾಯಿಂಟ್ಗಳನ್ನು ಅಥವಾ ಸ್ಟಾರ್ ಪಾಯಿಂಟ್ಗಳನ್ನು ಹಾಕಿ ಬರಿತೀವಿ ಅಂತಂದರೆ ತುಂಬ ಚೆನ್ನಾಗಿ ಪಾಯಿಂಟ್ಸ್ಗಳನ್ನು ನಿರೂಪಿಸಬೇಕಾಗುತ್ತೆ. ನಾವು ತುಂಬ ಚೆನ್ನಾಗಿ ಪಾಯಿಂಟ್ಸ್ಗಳನ್ನು, ಈಗ ಕಾರಣಗಳು ಅಂತೇಳಿ ಇರ್ತವೆ, ತುಂಬ ಸುಮ್ಮನೆ ಅನ್ನೆಸೆಸರಿ ಬರೆಯೋದಕ್ಕಿಂತ ಪಾಯಿಂಟ್ಗಳನ್ನು ಹಾಕಿ, ಬುಲೆಟ್ ಪಾಯಿಂಟ್ಗಳನ್ನು ಹಾಕಿ ಚೆನ್ನಾಗಿ ಕಾರಣಗಳು, ಪರಿಣಾಮಗಳು ಇವೆಲ್ಲವನ್ನು ನಾವು ಬರೆದಿವಿ ಅಂತಂದರೆ ಖಂಡಿತವಾಗಲೂ ಒಳ್ಳೆಯ ಸ್ಕೋರನ್ನು ನಾವು ಮಾಡ್ಬೋದು. ಮತ್ತು ಕ್ರಮಬದ್ಧವಾಗಿ ವಿಷಯವನ್ನು ನಿರೂಪಣೆ ಮಾಡಬೇಕು. ಪಿ ಟಿಕೆ ಆದಮೇಲೆ ವಿಷಯ ವಸ್ತು ಚೆನ್ನಾಗಿರಬೇಕು, ವಿಷಯ ವಸ್ತು ಆದಮೇಲೆ ಉಪಸಂಹಾರ ಚೆನ್ನಾಗಿರಬೇಕು, ಕ್ರಮಬದ್ಧವಾಗಿ ಬರಿತಾ ಹೋಗಬೇಕು. ಯಾವುದೇ ಒಂದು ರೈತರ ಆತ್ಮಹತ್ಯೆ ಇದೆ, ರೈತರ ಆತ್ಮಹತ್ಯೆ ಇದೆ ಅಂತಂದ್ರೆ ಫಸ್ಟ್ ಕಾರಣಗಳು, ರೈತರ ಆತ್ಮಹತ್ಯೆಯಿಂದ ಏನೇನು ಪರಿಣಾಮಗಳಾಗ್ತಾ ಇದೆ, ಮತ್ತು ಈಗ ಪ್ರಸ್ತುತ ಏನಾದರೂ ಡಾಟಾ ಸಿಕ್ಕಿದ್ರೆ ಆ ಡಾಟಾವನ್ನು ಬರೆಯೋದು, ಆಮೇಲೆ ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳು, ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳು, ಕಾಯ್ದೆಗಳು ಇವೆಲ್ಲವನ್ನು ಸ್ಪಷ್ಟವಾಗಿ ಮತ್ತು ಕ್ರಮಬದ್ಧವಾಗಿ ನಾವು ಏನು ಮಾಡಬೇಕಾಗುತ್ತೆ ಅಂದರೆ ವಿಷಯವನ್ನು ನಿರೂಪಣೆ ಮಾಡಬೇಕಾಗುತ್ತೆ. ಪ್ರತಿ ಪುಟಕ್ಕೆ 2-3 ಪ್ಯಾರಾ ಮಾಡಿ ಬರೀಬೇಕು. ಯಾವಾಗಲೂ ಅಷ್ಟೇ,
ಪ್ರತಿ ಪುಟ ಒಂದು ಪುಟ ಇದೆ ಅಂತಂದ್ರೆ ಎರಡರಿಂದ ಮೂರು ಪ್ಯಾರಾ ಮಾಡಿ ಬರೆದ್ರಿ ಅಂತಂದ್ರೆ ಪುಟದ ಅಂದ ಹೆಚ್ಚಾಗುತ್ತೆ, ನಿಮ್ಮ ಪ್ರಬಂಧದ ಅಂದ ಹೆಚ್ಚಾಗುತ್ತೆ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬರೆಯುವಾಗ ಪ್ರತಿ ಪುಟಕ್ಕೆ ಎರಡರಿಂದ ಮೂರು ಪ್ಯಾರಾ ಇದ್ರಂತೂ ತುಂಬ ಒಳ್ಳೆಯದು. ಸೊ ಅದನ್ನೊಂದು ಗಮನದಲ್ಲಿ ಇಟ್ಕೊಂಡಿರಿ, ಪ್ಯಾರಾ ಮಾಡಿ ಬರೀತಾ ಹೋಗಿ, ವಿಷಯ ತುಂಬ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು. ನಾನೀಗ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಎಸ್ ಎಸ್ ಅಂತ ಹೇಳಿ ಹೇಳಕ್ ಬರ್ತೀನಿ. ಇವೇ ಬರ್ತಾವ ಅಂತಂದ್ರೆ ಇಲ್ಲ, ಇದ್ರ ಜೊತೆ ಇನ್ನು ಯಾಡ್ ಮಾಡ್ತಾ ಹೋಗ್ತೀನಿ ನೋಡ್ರಿ. ಈಗ ಸಂವಿಧಾನದ 370ನೇ ವಿಧಿ ಅಥವಾ 35A ವಿಧಿಯನ್ನು ರದ್ದತಿ ಮಾಡಲಾಯಿತು ಜಮ್ಮು ಮತ್ತು ಕಾಶ್ಮೀರದೊಳಗೆ, ಅದನ್ನು ಗಮನಿಸ್ತೀವಿ. ಇದ್ರ ಬಗ್ಗೆ ಏನು ಕೊಡ್ಬೋದು ಅಂತಂದರೆ ಜಮ್ಮು ಕಾಶ್ಮೀರದ ಪ್ರಸ್ತುತ ಸ್ವರೂಪ, ಜಮ್ಮು ಕಾಶ್ಮೀರದ ಪ್ರಸ್ತುತ ಅಂದವನ್ನು ಕುರಿತು ಬರೀರಿ. ಏನಾದ್ರು ಕ್ವಶನ್ ಕೇಳ್ಬೋದು. ಒಂದು ಸಾರಿ ನಾವು ಸಂವಿಧಾನದ 370ನೇ ವಿಧಿ ರದ್ದಾಗಿದ್ದರ ಕುರಿತಾಗಿ ಅದರ ಹಿನ್ನೆಲೆ ಮತ್ತು 335A ವಿಧಿಯ ಕುರಿತಾಗಿ ಅದರ ಹಿನ್ನೆಲೆಯನ್ನು ನೋಡಿಕೊಂಡು ಜಮ್ಮು ಕಾಶ್ಮೀರದ ಪ್ರಸ್ತುತ ವಾಸ್ತವ ಚಿತ್ರಣವನ್ನು ತಿಳ್ಕೊಂಡು ಜಮ್ಮು ಕಾಶ್ಮೀರ ಅಂತ ಹೇಳಿ ಬಂದಾಗ ಅದು ಹೇಗೆ ಏನೋ ಫ್ರೇಮ್ ಆಯಿತು ರಾಜ್ಯ, ಅದರ ಎಲ್ಲ ಹಿನ್ನೆಲೆಯನ್ನು ತಿಳ್ಕೊಬೇಕಾಗುತ್ತೆ. ಮತ್ತು ಅದಕ್ಕೆ ಕುರಿತಾಗಿ ಒಳ್ಳೆ ಪೀಠಿಕೆಯನ್ನು ಕೊಟ್ಟುಕೊಂಡು ವಿಷಯ ವಸ್ತುವನ್ನು ಚೆನ್ನಾಗಿ ಬರೋದು, ಒಳ್ಳೆ ಉಪಸಂಹಾರವನ್ನು ಕೊಟ್ಕೊಂಡಿವಿ ಅಂತಂದರೆ ಈಗ ನೀವು ಮಾಡಬೇಕಾಗಿರೋದು ಏನಂತಂದರೆ ನಿಮ್ಮದೇ ಆದಂಥ ಓನ್ ಎಸ್ಸೆಗಳನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ನಾನು ಕೊನೆಯಲ್ಲಿ ಹೇಳ್ತೇನೆ ನಿಮಗೆ ಹೇಗೆ ಓನ್ ಎಸ್ಸೆಗಳನ್ನು ಹೇಗೆ ರೆಡಿ ಮಾಡ್ಕೋಬೋದು ಅಂತೇಳಿ, ಪೇಪರ್ಗಳನ್ನು ಹೇಗೆ ಓದಿ ಹೇಗೆ ಕಟ್ ಮಾಡಿ ಇಟ್ಕೋಬೇಕು, ಆಮೇಲೆ ಎಸ್ಸೆಗಳನ್ನು ಹೇಗೆ ಎಲ್ಲೆಲ್ಲಿ ಹೋಗಿ ಹುಡುಕಬೇಕು ಅವೆಲ್ಲ ಮಾಹಿತಿಯನ್ನು ಮಾತಾಡ್ತಾ ಹೋಗ್ತೀನಿ. ನೆಕ್ಸ್ಟು ಪ್ರಾಕೃತಿಕ ವಿಕೋಪಗಳು ಮತ್ತು ನಿರ್ವಹಣೆ ತುಂಬ ಇಂಪಾರ್ಟೆಂಟ್ ಆದಂಥ ವಿಚಾರ. ತುಂಬ ಪ್ರಾಕೃತಿಕ ವಿಕೋಪಗಳನ್ನು ನಾವು ಎದುರಿಸಿದ್ದೇವೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಭಾರತದ ಆರ್ಥಿಕತೆಯಲ್ಲಿ ಉಂಟಾಗುತ್ತಿರುವಂಥ ಬದಲಾವಣೆಗಳು ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟು. ಸೈಬರ್ ಅಪರಾಧಗಳು ಮತ್ತು ಅವುಗಳ ನಿರ್ವಹಣೆ ತುಂಬ ನ್ಯೂಸ್ನಲ್ಲಿರುತ್ತೆ. ಪಕ್ಷಾಂತರ ನಿಷೇಧ ಕಾಯ್ದೆ, ಆ್ಯಂಟಿ ಡಿಫೆಕ್ಷನ್ ಲಾ ಅಂತಕ್ಕಂಥದ್ದು ತುಂಬ ನ್ಯೂಸ್ನಲ್ಲಿತ್ತು ಹಿಂದೆ. ಮತ್ತು ಭಾರತದಲ್ಲಿ ರಾಜಕೀಯ ಪ್ರಾದೇಶಿಕ ಪಕ್ಷಗಳ ಪಾತ್ರ ನೋಡಿ, ತುಂಬ ರಾಜಕೀಯದಲ್ಲಿ ಪ್ರಾದೇಶಿಕ ಪಕ್ಷಗಳು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ರೋಲನ್ನು ಬೀರ್ತವೆ. ಹಲವಾರು ರಾಜ್ಯಗಳಲ್ಲಿ ಈ ಪ್ರಾದೇಶಿಕ ಪಕ್ಷಗಳು ತುಂಬ ಡಾಮಿನೇಟ್ ಆಗಿ ಇರತಕ್ಕಂಥವು. ಮತ್ತು ಪ್ರಾದೇಶಿಕ ಪಕ್ಷಗಳಿಂದ ರಾಷ್ಟ್ರೀಯ ಪಕ್ಷಗಳಿಗೆ ತುಂಬ ಏನಾಗ್ತಿದೆ ಅಂತಂದರೆ ಪಕ್ಷಾಂತರ ಆಗ್ತಾ ಇದೆ. ಸೊ ಇವೆಲ್ಲ ನ್ಯೂಸ್ನಲ್ಲಿರೋದ್ರಿಂದ ಏನು ಮಾಡ್ತಾರೆ ಅಂತಂದರೆ ಈ ಎಸ್ಸೆಗಳನ್ನು ಕೊಡ್ತಾ ಇರ್ತಾರೆ. ನೆಕ್ಸ್ಟ್ RCEP ರೀಜನಲ್ ಕಾಂಪ್ರಹೆನ್ಸಿವ್ ಎಕನಾಮಿಕ್ಸ್ ಪಾರ್ಟ್ನರ್ಶಿಪ್ ಅಂತ ಹೇಳಿ ಕರಿತೀವಿ, ಇದು ಅವಾಗ ನ್ಯೂಸ್ನಲ್ಲಿತ್ತು, ಇದು ಕೂಡ ಬರ್ಬೋದು. ಮತ್ತು NRC ಕುರಿತು ಬರೀರಿ ಅಂತ ಹೇಳಿ ಕೇಳ್ಬೋದು, ರಾಷ್ಟ್ರೀಯ ಪೌರತ್ವ ನೋಂದಣಿ ಅಂತ ಹೇಳಿ ಅದ್ರ ಬಗ್ಗೆನೂ ಕ್ವಶನನ್ನು ಕೇಳ್ಬೋದು. ನೆಕ್ಸ್ಟ್ ತ್ರಿಬಲ್ ತಲಾಖ್, ಈಗ NDA ಗೌರ್ಮೆಂಟ್ನವ್ರು ಏನು ಮಾಡಿದ್ರು ಅಂತಂದರೆ ಎಲ್ಲ ವಿಚಾರಗಳನ್ನು ಸ್ಪಷ್ಟವಾಗಿ ನಿರೂಪಿಸ್ತಾ ಬರ್ತಾ ಇದ್ದಾರೆ. ಈಗ ತ್ರಿಬಲ್ ತಲಾಖ್ ಒಂದು ನ್ಯೂಸ್ನಲ್ಲಿರುತ್ತೆ. ಮತ್ತು Article 44 ಸಂವಿಧಾನದ 44ನೇ ವಿಧಿ ಏಕರೂಪ ನಾಗರಿಕ ಸಂಹಿತೆ ಅಂತಕ್ಕಂಥದ್ದು, ಇದು ಕೂಡ ತುಂಬ ನ್ಯೂಸ್ನಲ್ಲಿರ್ತಕ್ಕಂಥದ್ದು. ಪೊಲೀಸ್ ಆಗ್ತಾ ಇದ್ದೀರಾ, PSI ಆಗ್ತಾ ಇದ್ದೀರಾ ಅಂತಂದರೆ ಪೊಲೀಸ್ ವ್ಯವಸ್ಥೆಯ ಸುಧಾರಣೆಗಳ ಬಗ್ಗೆ ನಮಗೆ ಗೊತ್ತಿರಬೇಕು. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸುಧಾರಣೆಗಳು, ಚುನಾವಣಾ ವ್ಯವಸ್ಥೆಯಲ್ಲಿ ಸುಧಾರಣೆಗಳು, ಮತ್ತು ಇಸ್ರೋದ ಸಾಧನೆಗಳು. 1969 ಏನೋ August 15 ಆರಂಭ ಆದಂಥ ಇಸ್ರೋ ಇವತ್ತಿನವರೆಗೂ ತುಂಬ ದೊಡ್ಡ ಮಟ್ಟದ ಸಾಧನೆಗಳನ್ನು ಮಾಡಿದೆ. 2019 ಇಸ್ರೋ ಸ್ಟಾರ್ಟ್ ಆಗಿ 50 ವರ್ಷ ಆಯಿತು. ದಟ್ಸ್ ವೈ ಇಸ್ರೋ ತುಂಬ ಇಂಪಾರ್ಟೆಂಟು. ಆ 50 ವರ್ಷದ ಸವಿನೆನಪಿಗಾಗಿ ಹಲವಾರು ಯೋಜನೆಗಳನ್ನು ನಾವು ಕೈಗೊಂಡಿದ್ದೇವೆ. ಅದಕ್ಕೋಸ್ಕರ ಇಸ್ರೋದ ಸಾಧನೆಗಳು ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ, ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತದ ಬೆಳವಣಿಗೆಯನ್ನು ಕುರಿತು ಕ್ವಶನನ್ನು ಕೇಳ್ಬೋದು. ಮತ್ತು ಮಹಿಳಾ ದೌರ್ಜನ್ಯ ಅಥವಾ ಮಹಿಳಾ ಸಬಲೀಕರಣ ಅಂತಕ್ಕಂಥ ನಿಟ್ಟಿನಲ್ಲಿ ಕ್ವಶನನ್ನು ಕೇಳ್ಬೋದು. ಮಹಿಳೆಯರ ಕುರಿತಾಗಿ, ರೈತರ ಕುರಿತಾಗಿ, ತಂತ್ರಜ್ಞಾನದ ಕುರಿತಾಗಿ ಹಲವಾರು ಕ್ವಶನ್ಗಳು ಬರ್ತಾ ಇರ್ತವೆ. ಮತ್ತು ಆರ್ಥಿಕ ಅಪರಾಧಗಳು ಮತ್ತು ತಡೆಗಟ್ಟುವಂಥ ಕ್ರಮಗಳು ಅಂತೇಳಿ ಕ್ವಶನನ್ನು ಕೇಳುವಂಥ ಚಾನ್ಸಸ್ಗಳು ಇರ್ತವೆ. ನೆಕ್ಸ್ಟ್ ಬಂದಾಗ ಕೃತಕ ಬುದ್ಧಿಮತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟು, ಇದು ಕೂಡ ಯಾವಾಗಲೂ ನ್ಯೂಸ್ನಲ್ಲಿರುತ್ತೆ. ಮತ್ತು ಭಾರತದ ರೈತರ ಸಮಸ್ಯೆಗಳು ಮತ್ತು ಅವುಗಳ ಪರಿಹಾರ ಕ್ರಮಗಳು ಅಂತೇಳಿ ನೋಡ್ತೀವಿ, ಇದು ಕೂಡ ಕ್ವಶನ್ ಆಗುವಂಥ ಚಾನ್ಸಸ್ಗಳಿರುತ್ತೆ. ಮತ್ತು ಭಯೋತ್ಪಾದನೆ ನಿಯಂತ್ರಿಸಲು ಭಾರತದ ಕ್ರಮಗಳು ಅಂತೇಳಿ ನೋಡ್ತೀವಿ, ತುಂಬ ಇಂಪಾರ್ಟೆಂಟ್ ಆದಂಥ ಎಸ್ಸೆ. ಮತ್ತು ಪ್ಲಾಸ್ಟಿಕ್ ನಿಯಂತ್ರಣ ಅಂತಕ್ಕಂಥದ್ದು ತುಂಬ, ಈಗ ಭಾರತದಲ್ಲಿ ಪ್ಲಾಸ್ಟಿಕ್ ನಿಯಂತ್ರಣ ಮಾಡಬೇಕು ಅಂತಕ್ಕಂಥದ್ದು ತುಂಬ ನ್ಯೂಸ್ನಲ್ಲಿದೆ. ಸಾಮಾಜಿಕ ಮಾಧ್ಯಮ ವರವೇ ಮತ್ತು ಶಾಪವೇ ಅಂತೇಳಿ ಸೋಷಿಯಲ್ ಮೀಡಿಯಾ ಬಗ್ಗೆ ಕ್ವಶನ್ ಕೇಳೋದಂಥ ಚಾನ್ಸಸ್ ಇರುತ್ತೆ. ತಂತ್ರಜ್ಞಾನ ಉತ್ತಮ ಸಮಾಜಕ್ಕೆ ವರವೇ ಶಾಪವೇ ಅಂತೇಳಿ ಕ್ವಶನನ್ನು ಕೇಳ್ತಾರೆ. ಹವಾಮಾನ ಬದಲಾವಣೆ ಕುರಿತು, ಇವಾಗ ಏನು ಗ್ಲೋಬಲ್ ವಾರ್ಮಿಂಗು ಅವನ್ನೆಲ್ಲ ನೋಡ್ತೀವಿ, ಸೊ ಇವನ್ನೆಲ್ಲ ಕುರಿತಾಗಿ ಕ್ವಶನನ್ನು ಕೇಳುವಂಥ ಚಾನ್ಸಸ್ಗಳಿರ್ತವೆ. ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ, ಮತ್ತು ಜಾಗತಿಕ ತಾಪಮಾನ ಅಂತ ಹೇಳಿ ಕರಿತೀವಿ, ಇದ್ರ ಬಗ್ಗೆ ಕ್ವಶನನ್ನು ಕೇಳುವಂಥ ಚಾನ್ಸಸ್ ಇರುತ್ತೆ. ಹವಾಮಾನ ಬದಲಾವಣೆಯ ಬಗ್ಗೆ ಕ್ವಶನನ್ನು ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ಬಿ ಕೇರ್ಫುಲ್. ನೆಕ್ಸ್ಟು ಭಾರತದ ಗಡಿ ನಿರ್ವಹಣೆಯ ಸವಾಲುಗಳು ಮತ್ತು ನೈತಿಕತೆ ಸಮಗ್ರತೆ ಅಂತಕ್ಕಂಥದ್ದು, ಭಾರತದ ಗಡಿ ನಿರ್ವಹಣೆಯ ಸವಾಲುಗಳು ಅಂತೇಳಿ ನೋಡಿದಾಗ ನೈತಿಕವಾಗಿ ಮತ್ತು ಸಮಗ್ರತೆಗೆ ಅವು ಹೇಗೆ ಧಕ್ಕೆಯನ್ನು ತರ್ತಾ ಇದ್ದಾವೆ ಅಂತೇಳಿ ಕ್ವಶನ್ಗಳನ್ನು ಕೇಳ್ತಾ ಇರ್ತಾನೆ. ಜಾಗೃತಿಯಿಂದ ಭ್ರಷ್ಟಾಚಾರ ನಿಯಂತ್ರಣ ಅಂತ ಹೇಳಿ ಕೊಡ್ಬೋದು. ಇವೆಲ್ಲ ಕ್ವಶನ್ಸ್ಗಳು ಆಗುವಂಥ ಚಾನ್ಸಸ್ಗಳಿರುತ್ತೆ. ಮತ್ತು 26ನೇದು ಏನು ನೋಡ್ಬೋದು ಅಂದರೆ ಸಾರ್ವಜನಿಕ ಆಸ್ತಿಪಾಸ್ತಿ ನಷ್ಟ. ಈಗೇನು DJ Hally ಘಟನೆ ನಡೆಯಿತು, ಆಸ್ತಿ ಪಾಸ್ತಿ ನಷ್ಟ ಅಂತೇಳಿ ಕ್ವಶನನ್ನು ಕೇಳ್ಬೋದು. ನಷ್ಟ ಇದರ ಕುರಿತಾಗಿ ಕ್ವಶನನ್ನು ಕೇಳ್ಬೋದು. ನೆಕ್ಸ್ಟ್ 27 ಅಂತೇಳಿ ನೋಡಿದಾಗ ಮತ್ತೇನು ಕ್ವಶನನ್ನು ಕೇಳ್ಬೋದು ಅಂತಂದರೆ ಸಾಂಕ್ರಾಮಿಕ ರೋಗಗಳ ಬಗ್ಗೆ, ಸಾಂಕ್ರಾಮಿಕ ರೋಗಗಳು ಅಂತೇಳಿ ಕ್ವಶನನ್ನು ಕೇಳುವಂಥ ಚಾನ್ಸಸ್ಗಳು ಇರ್ತವೆ ಅಂತಕ್ಕಂಥದ್ದು. ಸಾಂಕ್ರಾಮಿಕ ರೋಗಗಳ ಬಗ್ಗೆ ಕ್ವಶನ್ ಕೇಳ್ಬೋದು. ಮತ್ತು ಕೋವಿಡ್ 19 ಅಥವಾ
ಕೊರೋನಾದ ಬಗ್ಗೆ, ಕೊರೋನಾದಿಂದ ಹೇಗೆ ಜಗತ್ತು ತತ್ತರ ಆಯಿತು ಅದನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲಿ ಕೈಗೊಂಡಂಥ ಕ್ರಮಗಳ ಕುರಿತಾಗಿ ಕ್ವಶನ್ ಅನ್ನು ಕೇಳುವಂಥ ಚಾನ್ಸಸ್ಗಳಿರ್ತವೆ. ಅದಾದಮೇಲೆ ಮತ್ತೆ ಈಗ ತಂತ್ರಜ್ಞಾನ ಮತ್ತು ಪೊಲೀಸ್ ವ್ಯವಸ್ಥೆ ಅಂತ ಹೇಳಿ, ತಂತ್ರಜ್ಞಾನವನ್ನು ಬಳಸ್ಕೊಂಡು ಪೊಲೀಸ್ ವ್ಯವಸ್ಥೆನ ಹೇಗೆ ಸುಧಾರಣೆ ಮಾಡ್ಬೋದು ಅಂತೇಳಿ ಕ್ವಶನ್ ಅನ್ನು ಕೇಳ್ತಾರೆ. ಪೊಲೀಸ್ ವ್ಯವಸ್ಥೆ ಅಂತಕ್ಕಂಥ ತಂತ್ರಜ್ಞಾನ ಮತ್ತು ಪೊಲೀಸ್ ವ್ಯವಸ್ಥೆ ಅಂತೇಳಿ ಕ್ವಶನ್ ಅನ್ನು ಕೇಳುವಂಥ ಚಾನ್ಸಸ್ಗಳಿರ್ತವೆ. ಹೀಗೆ ಹಲವಾರು ಅಂದರೆ ಈಗ ಏನು ನ್ಯೂಸ್ನಲ್ಲಿರ್ತವೆ ಕರೆಂಟ್ ಅಫೇರ್ಸ್ ಅಂತ ನೀವು ಅದನ್ನೇ ಮಾಡಬೇಕು. ಯಾವ ಅಂಶಗಳು ನ್ಯೂಸ್ನಲ್ಲಿರ್ತವೆ ಅವುಗಳನ್ನು ನೀವು ನೋಟ್ಸ್ ಮಾಡ್ಕೊಂಡು ಓದ್ತಾ ಹೋಗಬೇಕಾಗತ್ತೆ. ಯಾವ ವಿಚಾರಗಳು ತುಂಬ ನ್ಯೂಸ್ನಲ್ಲಿರ್ತವೆ ಅವುಗಳನ್ನು ನೀವು ಏನು ಮಾಡಬೇಕು, ನೋಟ್ಸ್ ಮಾಡ್ಕೊಂಡು ಓದ್ತಾ ಹೋಗಬೇಕಾಗತ್ತೆ. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ಎಸ್ಸೆಯನ್ನು ಹೇಗೆ ಮಾಡಬೇಕು ಅಂದರೆ, ನೀವು ಪೇಪರ್ಗಳನ್ನು ಓದಬೇಕು, ಚೆನ್ನಾಗಿ ಪೇಪರ್ನಲ್ಲಿ ಬರ್ತಕ್ಕಂಥ ಆರ್ಟಿಕಲ್ಸ್ಗಳನ್ನು ಓದಬೇಕು. ಆರ್ಟಿಕಲ್ಸ್ಗಳು ತುಂಬ ಇಂಪಾರ್ಟೆಂಟ್, ಆರ್ಟಿಕಲ್ಸ್ಗಳನ್ನು ಓದೋದು ತುಂಬ ಇಂಪಾರ್ಟೆಂಟ್. ಪೇಪರ್ಗಳನ್ನು ಓದಿ ನೋಟ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಅಂತಂದರೆ ಒಂದು ಎಸ್ಸೆ ಇದೆ ಅಂತ ಅಂದಾಗ ಆ ಎಸ್ಸೆ ಕುರಿತಾಗಿ ಏನೇನು ಆರ್ಟಿಕಲ್ಸ್ಗಳು ಬಂದಿದ್ದಾವೆ, ನಿಮ್ಮದೇ ಆದಂಥ ಒಂದು ಬುಕ್ಕಲ್ಲಿ ಆ ಆರ್ಟಿಕಲ್ಸ್ಗಳನ್ನು ಕಟ್ ಮಾಡಿಟ್ಕೊಳ್ಳೋದು, ಆಮೇಲೆ ಸ್ವಂತ ನೀವೇ ಎಸ್ಸೆಯನ್ನು ಪ್ರಿಪೇರ್ ಮಾಡ್ಕೊಳ್ಳೋದು. ನಾನು ಹೇಳ್ತಿದ್ದೀನಲ್ಲ, ಯಾವ ಎಸ್ಸೆಗೆ ಸಂಬಂಧಪಟ್ಟಂಗೆ ಎಲ್ಲ ಬುಕ್ಗಳನ್ನು ಓದ್ರಿ, ಎಲ್ಲ ಏನೇನು ಎಸ್ಸೆಗಳು ಬುಕ್ಸ್ಗಳು ಸಿಗ್ತವೆ ನೀವು ಓದ್ರಿ. ಈಗ ಗುರುದೇವ ಅದು ಒಂದು ಬ್ಯೂಟಿಫುಲ್ ಆದಂಥ ಎಸ್ಸೆ ಬುಕ್ ಇದೆ. ಗುರುದೇವ ಅಕಾಡೆಮಿಯವರು ಒಂದು ಒಳ್ಳೆ ಎಸ್ಸೆ ಬುಕ್ಕನ್ನು ಬಿಟ್ಟಿದ್ದಾರೆ, ಅದ್ಭುತವಾದಂಥ ಎಸ್ಸೆಗಳನ್ನು ಅದರಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ಆ ಎಸ್ಸೆಗಳನ್ನು ಓದ್ಕೊಳ್ಳಿ, ಆ ಎಸ್ಸೆಗಳನ್ನು ಅವ್ರು ಹೇಗೆ ಬರೆದಿದ್ದಾರೆ ನೋಡ್ಕೊಳ್ಳಿ, ಅದನ್ನು ನೋಡಿಕೊಂಡು ಅದೇ ಥರ ನೀವು ನಿಮ್ಮದೇ ಆದಂಥ ಸ್ವಂತ ಎಸ್ಸೆಗಳನ್ನು ಪ್ರಿಪೇರ್ ಮಾಡ್ತಾ ಹೋಗಿ, ಅವಾಗ ಖಂಡಿತವಾಗಲೂ ನಿಮ್ಮ ಎಸ್ಸೆಯ ತೂಕ ಜಾಸ್ತಿ ಆಗುತ್ತೆ, ಆಮೇಲೆ ನಿಮ್ಮತನ ಇರುತ್ತೆ ನಿಮ್ಮ ಎಸ್ಸೆ ಒಳಗೆ. ಅವಾಗ ಏನು ಮಾಡ್ತಾರೆ ಅಂದರೆ ಇವ್ಯಾಲ್ಯುವೇಟರ್ ಎಸ್ ಇವನು ತನ್ನದೇ ಆದಂಥ ಸ್ವಂತ ಅಂಶಗಳನ್ನು ಇಲ್ಲಿ ಆ್ಯಡ್ ಮಾಡಿದಾನೆ ಅಂತ ಹೇಳಿ ಅವರಿಗೆ ಮನದಟ್ಟಾಗುತ್ತೆ, ಒಳ್ಳೆ ಸ್ಕೋರನ್ನು ನೀಡುವಂಥ ಚಾನ್ಸಸ್ ಇರುತ್ತೆ. ಅವಾಗ ನೀವು ಮಾಡಬೇಕಾಗಿರೋದು ಇಷ್ಟೇ ಸ್ನೇಹಿತರೆ, ನಿಮ್ಮದೇ ಆದಂತಹ ಏನು ಈಗ ಪಟ್ಟಿಯನ್ನು ನೀಡಿದೆ ನೀವು ಅಷ್ಟೇ. ಈಗ ನಿಮಗೆ ಕರೆಂಟ್ ನ್ಯೂಸ್ ಅಂತ ಅಂದಾಗ ಗೊತ್ತಾಗುತ್ತೆ ನಮಗೆ ಈಗ ಯಾವ ನ್ಯೂಸ್ನಲ್ಲಿದ್ದಾವೆ ಅಂಥೇಳಿ. ಅವುಗಳನ್ನು ಒಂದು 20-25 ಎಸ್ಸೆಗಳನ್ನು, ಕರೆಂಟ್ ಅಫೇರ್ಸ್ ಎಸ್ಸೆಗಳನ್ನು ನೋಟ್ಸ್ ಮಾಡ್ಕೊಳ್ಳಿ, ಆಮೇಲೆ ನೋಟ್ ಮಾಡ್ಕೊಳ್ಳಿ ಫಸ್ಟು ಯಾವ್ಯಾವ ಎಸ್ಸೆ ಬರ್ಬೋದು ಅಂತೇಳಿ ನೋಟ್ ಮಾಡ್ಕೊಂಡು ಅವುಗಳನ್ನು ಒಂದು 25-26 ಎಸ್ಸೆಗಳನ್ನು ಕರೆಂಟಲ್ಲಿ ನ್ಯೂಸ್ನಲ್ಲಿರ್ತಕ್ಕಂಥ ಎಸ್ಸೆಗಳನ್ನು ರೆಡಿ ಮಾಡ್ಕೊಳ್ಳಿ. ನಿಮ್ಮದೇ ಆದಂಥ ಬುಕ್ ರೆಡಿ ಆಗುತ್ತೆ ಅವಾಗ, ನಿಮ್ಮ ಸ್ವಂತ ಅಂಶಗಳು. ಆಮೇಲೆ ನೀವು ಬರಿಬೇಕಾದ್ರೆ ನೀವೇನು ರೆಡಿ ಮಾಡಿರ್ತಾರೆ ಎಸ್ಸೆಗಳು ಅವುಗಳನ್ನು ಚೆನ್ನಾಗಿ ಬರಿಬೋದು. ನೀವು ಬೇರೆಯವ್ರದ್ದು ಓದಿ ಬರೆಯೋದಕ್ಕಿಂತ ನಿಮ್ಮದೇ ಆದಂಥ ಎಸ್ಸೆಗಳನ್ನು ಬರೆದಿರಿ ಅಂದರೆ ತುಂಬ ಚೆನ್ನಾಗಿ ಬರೀತೀರಾ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಸೊ ಅದಕ್ಕೆ ಹೇಳ್ತಿದ್ದೀನಿ, ಯಾವಾಗಲೂ ನೀವೇನು ಮಾಡಬೇಕು ಅಂತಂದರೆ ಎಸ್ಸೆಯನ್ನು ಬರೆಯುವಾಗ ನೀವು ಮಾಡಬೇಕಾಗಿರ್ತಕ್ಕಂಥ ಅಂಶ ನಿಮ್ಮದೇ ಆದಂಥ ಎಸ್ಸೆಯನ್ನು ನೀವು ರೆಡಿ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅವಾಗ ನಿಮ್ಮ ಎಸ್ಸೆಗೆ ತುಂಬ ತೂಕ ಬರುತ್ತೆ ಅಂತಕ್ಕಂಥದ್ದು. ನಾನು ಇಷ್ಟೊತ್ತು ಏನು ಮಾತಾಡಿದೆ, ನೀವು ಏನು ಮಾಡಬೇಕು ಏನು ಮಾಡಬಾರ್ದು ಎಸ್ಸೆ ಅಂತ ಅಂದಾಗ ಏನೋ ಒಂದು ಸಣ್ಣದಾದಂಥ ಏನೋ ಈ ವಿಡಿಯೋದ ಮೂಲಕ ಒಂದು ನಾಲೆಡ್ಜ್ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಹೀಗೆ ಮಾಡ್ಬೋದು ಅಂತ ಹೇಳಿ ಇದಕ್ಕೆ ನಿಮ್ಮದೇ ಆದಂಥ ಒಂದಿಷ್ಟು ಅಂಶಗಳನ್ನು ಯಾಡ್ ಮಾಡ್ಕೊಳ್ತಾ ಹೋಗಿ, ಆಮೇಲೆ ನಿಮಗೆ ಈ ಎಸ್ಸೆಗಳ ಬಗ್ಗೆ ಈಗ ಗುರುದೇವ ಮ್ಯಾಗ್ಝಿನ್ನಲ್ಲೂ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ. ತುಂಬ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಗೆ ತುಂಬ ಅಂಶಗಳು ಸಿಗ್ತಾ ಹೋಗ್ತವೆ, ಅವುಗಳನ್ನು ನೀವು ಏನು ಮಾಡ್ಬೋದು ನಿಮ್ಮ ಎಸ್ಸೆಗಳಿಗೆ ಯಾಡ್ ಮಾಡ್ಕೊತಾ ಹೋಗ್ಬೋದು. ಒಳ್ಳೆ ನ್ಯೂಸ್ ಸಿಗ್ತಾ ಹೋಗುತ್ತೆ, ಅದನ್ನು ನೀವು ಯಾಡ್ ಮಾಡ್ಕೊತಾ ಹೋಗ್ಬೋದು. ಈಗ ಗುರುದೇವ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರಿ ಅಂತಂದ್ರೆ ಅಲ್ಲಿ ಹಲವಾರು ಅಂಶಗಳು ಸಿಗ್ತಾ ಹೋಗ್ತವೆ ನಿಮಗೆ. ಅಲ್ಲಿ ನಿಮಗೇನಂತಂದರೆ ಎಸ್ಸೆಗೆ ಸಂಬಂಧಪಟ್ಟಂಗೆ ಮಾಹಿತಿ, ಆಮೇಲೆ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಗೆ ಮಾಹಿತಿ, ಒಳ್ಳೊಳ್ಳೆ ವೀಡಿಯೋಸ್ಗಳು ಸಿಗ್ತಾ ಹೋಗ್ತವೆ. ಮತ್ತು ನೀವು ಈಗಲೂ ಕೂಡ ಯಾರಾದರೂ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಆದಷ್ಟು ಶೇರ್ ಮಾಡಿ, ಯಾಕಂತಂದರೆ ಒಳ್ಳೊಳ್ಳೆ ಫ್ಯಾಕಲ್ಟೀಸ್ಗಳು ಅತ್ಯುತ್ತಮವಾದಂಥ ವೀಡಿಯೋಗಳನ್ನು ನೀಡ್ತಾ ಇದ್ದಾರೆ. ದಿ ಬೆಸ್ಟ್ ವೀಡಿಯೋಗಳು ಈಗ ಗುರುದೇವ IAS ಆ್ಯಂಡ್ KS ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ಬರ್ತಾ ಇದೆ. ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಡಿಸ್ಕ್ರಿಪ್ಷನಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀವಿ, ಇಲ್ಲಿ ನಿಮಗೆ ಎಲ್ಲ ಸೋರ್ಸ್ಗಳು ಸಿಗ್ತಾ ಹೋಗುತ್ತೆ. ಇನ್ನೂ ಯಾರಾದರೂ ಜಾಯ್ನ್ ಆಗಿಲ್ಲ ಅಂತಂದರೆ ಜಾಯ್ನ್ ಆಗಲಿ, ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಇಷ್ಟು ಸ್ನೇಹಿತರೆ, ಎಸ್ಸೆಯ ಬಗ್ಗೆ ನಾನು ಮಾತಾಡಬೇಕು ಅಂತಕ್ಕಂಥ ಅಂದ್ಕೊಂಡಿದ್ದಂಥ ಅಂಶಗಳು. ಏನಾದರೂ ಡೌಟ್ಸ್ ಇದೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಿಮಗೆ ಉತ್ತರಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ನೆಕ್ಸ್ಟು ಮುಂದಿನ ವೀಡಿಯೋಗಳಲ್ಲಿ ನೋಡೋಣ, ಮುಂದಿನ ಭಾಗದಲ್ಲಿ ಟ್ರಾನ್ಸ್ಲೇಷನ್ ಬಗ್ಗೆ, ಪ್ರಿಸೈಸ್ ಬಗ್ಗೆ ಮಾತಾಡ್ತಾ ಹೋಗೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು.